ಸೆಪ್ಟೆಂಬರ್ 1939 ಅಡಾಲ್ಫ್ ಹಿಟ್ಲರ್ ಪೋಲೆಂಡ್ ನ ಮೇಲೆ ಆಕ್ರಮಣ ಮಾಡಿ ಎರಡನೇ ವಿಶ್ವಯುದ್ಧವನ್ನ ಶುರು ಮಾಡುತ್ತಾನೆ ಬೇರೆ ದೇಶವರಿಗೆ ಯುದ್ಧ ಮಾಡೋಕೆ ಭಯ ಆಗ್ತಿರಲಿಲ್ಲ ಭಯ ಇದ್ದಿದ್ದು ಒಂದೇ ವಿಷಯಕ್ಕೆ ಹಿಟ್ಲರ್ ಏನಾದರೂ ಎಲ್ಲರಿಗಿಂತ ಮುಂಚೆ ಆಟಮ್ ಬಾಂಬ್ ನ ತಯಾರಿಸಿದ್ರೆ ಏನು ಗತಿ ಅಂತ ಈ ಭಯವನ್ನ ಕನ್ಫರ್ಮ್ ಮಾಡೋದು ತುಂಬಾನೇ ಫೇಮಸ್ ಆಗಿರೋ ಸೈಂಟಿಸ್ಟ್ ಆಲ್ಬರ್ಟ್ ಐನ್‌ಸ್ಟೈನ್ ಅವರು ಆಗಿನ ಯುಎಸ್ ಪ್ರೆಸಿಡೆಂಟ್ ಆಗಿದ್ದ ಫ್ರಾಂಕ್ ಡಿ ರೂಸ್ವೆಲ್ಟ್ ಅವರಿಗೆ ಲೆಟರ್ ಬರೆಯೋ ಮುಖಾಂತರ ನಾಜಿ ಅವರು ಅಂದ್ರೆ ಹಿಟ್ಲರ್ ಕಡೆಯವರು ಬಾಂಬ್ ನ ತಯಾರಿಸೋ ಪ್ರಕ್ರಿಯೆಯಲ್ಲಿ ಇದ್ದಾರೆ ಅಂತ ಅವರನ್ನ ಎಚ್ಚರಗೊಳಿಸುತ್ತಾರೆ ಸೋ ಇದನ್ನ ಸೀರಿಯಸ್ ಆಗಿ ತಗೊಂಡ ಪ್ರೆಸಿಡೆಂಟ್ ಎಲ್ಲಾ ಟಾಪ್ ಸೈಂಟಿಸ್ಟ್ ಗಳನ್ನು ಒಟ್ಟಿಗೆ ಒಂದು ಜಾಗದಲ್ಲಿ ಸೇರಿಸಿ ಯುಎಸ್ ಆರ್ಮಿ ಅವರ ಪ್ರೊಟೆಕ್ಷನ್ ಅಲ್ಲಿ ಒಂದು ಟಾಪ್ ಸೀಕ್ರೆಟ್ ಪ್ರಾಜೆಕ್ಟ್ ನ ಶುರು ಮಾಡುತ್ತಾರೆ ಅಟಾಮಿಕ್ ಬಾಂಬ್ ಅನ್ನು ರೆಡಿ ಮಾಡೋಕೋಸ್ಕರ ಆ ಪ್ರಾಜೆಕ್ಟ್ ನ ಹೆಸರು ದ ಮ್ಯಾನ್ಹಟನ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನ ಡೈರೆಕ್ಟರ್ ಬೇರೆ ಯಾರು ಅಲ್ಲ ಜೆ ರಾಬರ್ಟ್ ಓಪನ್ಹೈಮರ್ ಸೋ ಈ ವಿನಾಶಕಾರಿ ಬಾಂಬ್ ನ ರೆಡಿ ಮಾಡೋಕೆ ಏನೆಲ್ಲ ಸಾಹಸ ಮಾಡ್ತಾರೆ ಬಾಂಬ್ ರೆಡಿ ಆದ ನಂತರ ಓಪನ್ಹೈಮರ್ ಗೆ ಸಂಕಷ್ಟ ಎದುರಾಗಿದ್ದು ಒಂದಲ್ಲ ಎರಡಲ್ಲ ಏನೆಲ್ಲ ಆಯ್ತು ಅನ್ನೋದನ್ನ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಿರೋ ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಓಪನ್ಹೈಮರ್ ನ ಸ್ಟೋರಿಯನ್ನ ನೋಡೋಣ ಈ ಮೂವಿಯ ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 8.5 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 93% ರೇಟಿಂಗ್ ಇದೆ ಈ ಚಿತ್ರ ತತ್ರ 8000 ಕೋಟಿ ಕಲೆಕ್ಷನ್ ಮಾಡಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರೋ ಬಯೋಗ್ರಫಿಕಲ್ ಮೂವಿ ಆಗಿದೆ ಈ ಮೂವಿ ತುಂಬಾ ಜನಕ್ಕೆ ಬೋರಿಂಗ್ ಅನ್ಸುತ್ತೆ ಕೆಲವರಿಗೆ ಅರ್ಥನೇ ಆಗಿರಲ್ಲ ಕಾರಣ ಏನಂದ್ರೆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಕೆಲವೊಂದು ಸೈಂಟಿಫಿಕ್ ಟರ್ಮ್ಸ್ ನಮ್ಮಂತ ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಮತ್ತೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಮೂವಿಯಲ್ಲಿ ತುಂಬಾನೇ ಕ್ಯಾರೆಕ್ಟರ್ಸ್ ಇದೆ ಹಾಗಾಗಿ ವರ್ಲ್ಡ್ ವಾರ್ 2 ಹಿಸ್ಟರಿಯ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಈ ಚಿತ್ರ ಈಸಿಯಾಗಿ ಅರ್ಥ ಆಗುತ್ತೆ ಸ್ಟೋರಿ ಹೇಳಬೇಕಾದ್ರೆ ನಾನು ಎಲ್ಲಿ ಈ ರೀತಿ ಕನೆಕ್ಷನ್ಸ್ ಕೊಡಬೇಕು ಅಥವಾ ಬ್ಯಾಕ್ ಸ್ಟೋರಿ ಏನಾದರೂ ಹೇಳೋದಿದ್ರೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸೋ ಈ ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ ಇನ್ನು ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈ ಮೂವಿಯ ಕತೆ ಶುರು ಆಗೋದು 1954ರಲ್ಲಿ ಯುಎಸ್ ಅಟಾಮಿಕ್ ಎನರ್ಜಿ ಕಮಿಷನ್ ಅವರು ಓಪನ್ಹೈಮರ್ ನ ಒಂದು ಮೀಟಿಂಗ್ ರೂಮ್ ಅಲ್ಲಿ ಕೂರಿಸಿಕೊಂಡು ಸೀಕ್ರೆಟ್ ಹಿಯರಿಂಗ್ ನಡೆಸ್ತಾ ಇದ್ದಾರೆ ಅಂದ್ರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಓಪನ್ಹೈಮರ್ ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡಬೇಕಾ ಬೇಡವಾ ಅಂತ ಅಂದ್ರೆ ಸ್ನೇಹಿತರೆ 1945ರಲ್ಲೇ ಬಾಂಬ್ ರೆಡಿ ಮಾಡಿ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕು ಆಗಿದೆ ಆದ್ರೆ ಈಗ ದೇಶದ್ರೋಹಿಯ ಪಟ್ಟಕ್ಕೆ ತಂದು ಕೂರಿಸಿದ್ದಾರೆ ಇವರ ಮೇಲಿರೋ ಆರೋಪ ಏನಂದ್ರೆ ಕಮ್ಯುನಿಸ್ಟ್ ಗಳ ಜೊತೆ ಒಡನಾಟ ಇತ್ತು ಮತ್ತೆ ಬಾಂಬ್ ಗೆ ಸಂಬಂಧಪಟ್ಟ ಸೀಕ್ರೆಟ್ಸ್ ಅನ್ನ ರಷ್ಯನ್ಸ್ ಗೆ ತಲುಪಿಸೋದ್ರಲ್ಲಿ ಇವರ ಕೈವಾಡ ಇದೆ ಅನ್ನೋದು ಇದೇನಾದ್ರೂ ಸಾಬೀತಾದ್ರೆ ಇವರ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಕಿತ್ಕೊಂತಾರೆ ಇದರಿಂದ ಅವರ ಮುಂದೆ ಅಟಾಮಿಕ್ ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗೋಕೆ ಆಗಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೀಕ್ರೆಟ್ ಇನ್ಫಾರ್ಮೇಶನ್ ಓಪನ್ಹೈಮರ್ ಗೆ ಕೊಡೋದಿಲ್ಲ ಇಲ್ಲಿ ಓಪನ್ಹೈಮರ್ ಗೆ ಪ್ರಶ್ನೆಗಳನ್ನ ಕೇಳ್ತಿರೋ ಅಟಾಮಿಕ್ ಎನರ್ಜಿ ಕಮಿಷನ್ ಅವರು ಅಪಾಯಿಂಟ್ ಮಾಡಿರೋ ವ್ಯಕ್ತಿ ರಾಜರ್ ರಾಬ್ ಇವರಿಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಸಿಗ್ಲೇಬಾರದು ಅಂತ ಫುಲ್ ಟ್ರೈ ಮಾಡ್ತಿದ್ದಾನೆ ಕಾರಣ ಏನು ಅನ್ನೋದು ಕೊನೆಯಲ್ಲಿ ಗೊತ್ತಾಗುತ್ತೆ ಅದೇ ಈ ಮೂವಿಯ ದೊಡ್ಡ ಟ್ವಿಸ್ಟ್ ಈ ಸಮಯದಲ್ಲಿ ಅಟಾಮಿಕ್ ಎನರ್ಜಿ ಕಮಿಷನ್ ನ ಚೇರ್ಮನ್ ಆಗಿದ್ದವರು ಲೂಯಿಸ್ ಸ್ಟ್ರಾಸ್ ಇದಾಗಿ 5 ವರ್ಷದ ನಂತರ ಅಂದ್ರೆ 1959ರಲ್ಲಿ ಇವರ ಹಿಯರಿಂಗ್ ನಡೀತಾ ಇದೆ ಕಾರಣ ಏನಂದ್ರೆ ಆಗಿದ್ದ ಪ್ರೆಸಿಡೆಂಟ್ ಐಜನ್ ಹೋವರ್ ಅವರು ಅಟಾಮಿಕ್ ಎನರ್ಜಿ ಕಮಿಷನ್ ಅಲ್ಲಿ ಲೂಯಿಸ್ ಸ್ಟ್ರಾಸ್ ಕೆಲಸ ಮಾಡಿರೋದನ್ನ ನೋಡಿ ಖುಷಿ ಪಟ್ಟು ಅವರು ಸೆಕ್ರೆಟರಿ ಆಫ್ ಕಾಮರ್ಸ್ ಆಗ್ಲಿ ಅಂತ ನಾಮಿನೇಟ್ ಮಾಡಿರ್ತಾರೆ ಆದ್ರೆ ಯುಎಸ್ ಸೆನೆಟ್ ಕಮಿಟಿ ಅವರು ಮೊದಲು ಲೂಯಿಸ್ ಸ್ಟ್ರಾಸ್ ಸೆಕ್ರೆಟರಿ ಆಫ್ ಕಾಮರ್ಸ್ ಆಗೋದಕ್ಕೆ ಯೋಗ್ಯರ ಅಂತ ಡಿಸೈಡ್ ಮಾಡೋಕೆ ಈ ಹಿಯರಿಂಗ್ ನಡೀತಾ ಇದೆ 1954ರಲ್ಲಿ ಓಪನ್ಹೈಮರ್ ತಮ್ಮ ಜೀವನದ ಬಗ್ಗೆ ಹೇಳೋ ಸ್ಟೋರಿ ಮತ್ತೆ 1959ರಲ್ಲಿ ಲೂಯಿಸ್ ಸ್ಟ್ರಾಸ್ ಓಪನ್ಹೈಮರ್ ನ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಮಿಕ್ಸ್ ಮಾಡಿ ತೋರಿಸಿದರೆ ಅದಕ್ಕೆ ನಮಗೆ ಸ್ಟೋರಿ ಅರ್ಥ ಆಗೋದು ಕಷ್ಟ ಲೂಯಿಸ್ ಸ್ಟ್ರಾಸ್ ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಕತೆ ನಡೆಯುತ್ತೋ ಅದನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತೋರಿಸ್ತಾರೆ ಓಪನ್ಹೈಮರ್ ತಮ್ಮ ಸ್ಟೋರಿಯನ್ನ ಹೇಳೋದನ್ನ ಕಲರ್ ಅಲ್ಲಿ ತೋರಿಸಿದರೆ ನಾನು ಈ ಕಾಂಪ್ಲೆಕ್ಸ್ ಆಗಿರೋ ಸ್ಕ್ರೀನ್ ಪ್ಲೇ ಅನ್ನ ಆದಷ್ಟು ಸಿಂಪಲ್ ಆಗಿ ಆರ್ಡರ್ ಅಲ್ಲಿ ಹೇಳೋಕೆ ಟ್ರೈ ಮಾಡ್ತೀನಿ ಮೊದಲನೇದಾಗಿ ಓಪನ್ಹೈಮರ್ ಸ್ಟಡೀಸ್ ಗೆ ಅಂತ ಅಮೆರಿಕ ಯಾಕೆ ಬಿಟ್ಟೋಗಿದ್ದು ಮತ್ತೆ ಜೀನ್ ಅನ್ನೋ ಹುಡುಗಿಯನ್ನ ಎಲ್ಲಿ ಭೇಟಿಯಾದ್ರು ತಮ್ಮ ಹೆಂಡತಿಯನ್ನ ಎಲ್ಲಿ ಭೇಟಿಯಾದ್ರು ಅಂತೆಲ್ಲ ಕೇಳಿದಾಗ ಇವರು ಓದಿದ್ದು ಎಲ್ಲಿ ಏನ್ ಕತೆ ಅಂತ ನಮಗೆ ಗೊತ್ತಾಗುತ್ತೆ ಇವರು ಅಮೆರಿಕಾದಿಂದ ಇಂಗ್ಲೆಂಡ್ ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಬಂದು ಓದ್ತಿದ್ದಾಗ ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಮನೆಯಿಂದ ತುಂಬಾನೇ ದೂರ ಒಬ್ಬಂಟಿಯಾಗಿ ಇರೋದ್ರಿಂದ ಇದಷ್ಟೇ ಅಲ್ಲ ಅಣುಗಳ ಬಗ್ಗೆ ಅವುಗಳ ಎನರ್ಜಿಯ ಬಗ್ಗೆ ಮತ್ತೆ ಕ್ವಾಂಟಮ್ ಜಗತ್ತಿನ ಬಗ್ಗೆ ಅವಾಗವಾಗ ವಿಷನ್ಸ್ ಬರ್ತಿರುತ್ತೆ ಇದರಿಂದ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಆಗ್ತಿರಲ್ಲ ಲ್ಯಾಬ್ ಅಲ್ಲೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋಕೆ ಆಗ್ತಿರಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಒಡೆದಾಗ್ತಾ ಇರ್ತಾರೆ ಅದಕ್ಕೆ ಅವರ ಪ್ರೊಫೆಸರ್ ಮೊದಲಿಂದ ಶುರು ಮಾಡು ಅಂತ ಹೇಳಿದಾಗ ನೀಲ್ಸ್ ಬೋರ್ ಅವರ ಲೆಕ್ಚರ್ ಕೇಳೋಕೆ ಹೋಗ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರಲ್ಲಿ ನೀಲ್ಸ್ ಬೋರ್ ಕೂಡ ಒಬ್ರು ಸೈಂಟಿಸ್ಟ್ ಆಗಿದ್ರು ಓ ನಾನು ಅದನ್ನ ಮರ್ತೇ ಹೋಗಿದ್ದೆ ನಾನು ಮತ್ತೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಲೆಕ್ಚರ್ ಗೆ ಹೋಗ್ತೀವಿ ನೀನು ಲ್ಯಾಬ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಬಾ ಅಂತ ಹೇಳಿ ಪ್ರೊಫೆಸರ್ ಹೊರಡ್ತಾರೆ
ಇದರಿಂದ ಓಪನ್ಹೈಮರ್ ಗೆ ತುಂಬಾನೇ ಕೋಪ ಬರುತ್ತೆ. ಎಲ್ಲಾ ವರ್ಕ್ ಆದ್ಮೇಲೆ ಎಕ್ವಿಪ್ಮೆಂಟ್ಸ್ ಗಳನ್ನ ವಾಪಸ್ ಕಬೋರ್ಡ್ ಅಲ್ಲಿ ಇಡ್ತಿದ್ದಾಗ ಪೊಟ್ಯಾಸಿಯಂ ಸೈನೈಡ್ ನ ನೋಡಿ ಅದನ್ನ ಆಪಲ್ ನಲ್ಲಿ ಇಂಜೆಕ್ಟ್ ಮಾಡಿ ಪ್ರೊಫೆಸರ್ ನ ಟೇಬಲ್ ಮೇಲೆ ಇಟ್ಟು ಹೊರತರೆ ಅವರನ್ನ ಸಾಯಿಸೋದಕ್ಕೋಸ್ಕರ. ನಂತರ ನೀಲ್ಸ್ ಬೋರ್ ಅವರ ಲೆಕ್ಚರ್ ಅನ್ನು ಕೇಳೋಕೆ ಬಂದಾಗ ಇವರು ಕ್ವಾಂಟಮ್ ಫಿಸಿಕ್ಸ್ ನ ಬಗ್ಗೆ ಹೇಳ್ತಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಕ್ವಾಂಟಮ್ ಫಿಸಿಕ್ಸ್ ಗೆ ಡೋರ್ ಅನ್ನು ಓಪನ್ ಮಾಡಿದರೆ ನಾವು ಈಗ ಅದರ ಒಳಗೆ ಹೋಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾಗ ಓಪನ್ಹೈಮರ್ ಕೂಡ ಅವರತ್ರ ಡೌಟ್ಸ್ ಗಳನ್ನು ಕೇಳಿ ಉತ್ತರ ಪಡ್ಕೊಂತಾರೆ. ಇಲ್ಲಿ ಸ್ನೇಹಿತರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಮಗೆ ಗೊತ್ತಿರೋ ಹಾಗೆ ಎಲ್ಲಾ ವಸ್ತುಗಳು ನಮ್ಮ ಇಡೀ ಜಗತ್ತು ಬಿಲ್ಡ್ ಆಗಿರೋದು ಸಣ್ಣ ಸಣ್ಣ ಆಟಮ್ಗಳು ಅಂದ್ರೆ ಅಣುಗಳು ಸೇರಿ. ಆ ಆಟಮ್ ಮತ್ತೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಎಲ್ಲ ಹೇಗೆ ಬಿಹೇವ್ ಮಾಡ್ತವೆ ಅಂತ ತಿಳ್ಕೊಳ್ಳೋದೇ ಕ್ವಾಂಟಮ್ ಮೆಕ್ಯಾನಿಕ್ಸ್. ಮುಂದಿನ ದಿನ ಓಪನ್ಹೈಮರ್ಗೆ ಅವರು ವಿಷ ಇಂಜೆಕ್ಟ್ ಮಾಡಿರೋ ಆಪಲ್ ನೆನಪಾಗುತ್ತೆ. ನಾನು ಮಾಡಿದ ತಪ್ಪು, ಅದನ್ನ ಪ್ರೊಫೆಸರ್ ತಿನ್ನೋಕ್ಕೂ ಮುಂಚೆ ತಡಿಬೇಕು ಅಂತ ಲ್ಯಾಬ್ಗೆ ಬಂದಾಗ ಇಲ್ಲಿ ನೀಲ್ಸ್ ಬೋರ್ ಅವರು ಇದ್ದಾರೆ. ನೆನ್ನೆ ಓಪನ್ಹೈಮರ್ ಕೇಳಿದ ಪ್ರಶ್ನೆಗೆ ಫುಲ್ ಇಂಪ್ರೆಸ್ ಆಗಿರೋ ಇವರು ಪ್ರೊಫೆಸರ್ಗೆ ಓಪನ್ಹೈಮರ್ನ ಸ್ಟಡೀಸ್ ಬಗ್ಗೆ ಕೇಳಿದಾಗ ಎಲ್ಲದರಲ್ಲೂ ಅವನು ಚೆನ್ನಾಗಿದ್ದಾನೆ, ಲ್ಯಾಬ್ ಒಂದನ್ನ ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ನಿನಗೆ ಈ ಲ್ಯಾಬ್ ಮಾಡೋದ್ರಲ್ಲೆಲ್ಲ ಇಷ್ಟ ಇಲ್ಲ ಅಂದ್ರೆ ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯನ್ನ ಬಿಟ್ಟು ಜರ್ಮನಿಯ ಗಾಟಿಂಗನ್ ಯೂನಿವರ್ಸಿಟಿಗೆ ಹೋಗು. ಅಲ್ಲಿ ಮ್ಯಾಕ್ಸ್ ಬಾರ್ನ್ ಅನ್ನೋ ಫಿಸಿಸಿಸ್ಟ್ ಇದ್ದಾರೆ, ಅವರ ಹತ್ರ ಥಿಯೋರಿಟಿಕಲ್ ಫಿಸಿಕ್ಸ್ ನ ಕಲ್ತ್ಕೋ. ಅಲ್ಲಿ ನೀನು ಫ್ರೀಯಾಗಿ ಯೋಚನೆ ಮಾಡಬಹುದು. ನಿನಗೆ ಅದೇ ಮಾಡು ಇದೇ ಮಾಡು ಅಂತ ಹೇಳೋರು ಯಾರು ಇರಲ್ಲ ಅಂತ ಹೇಳಿ ಟೇಬಲ್ ಮೇಲೆ ಇಟ್ಟಿದ್ದ ಆಪಲ್ ಅನ್ನು ಇವರೇ ತಿನ್ನೋಕೆ ಹೋಗ್ತಾರೆ. ಆದ್ರೆ ಓಪನ್ಹೈಮರ್ ಮಾತಾಡ್ತಾ ಹಾಗೆ ಆ ಆಪಲ್ ಅನ್ನ ಕಿತ್ಕೊಂಡು ಡಸ್ಟ್ ಬಿನ್ ಗೆ ಹಾಕ್ತಾರೆ, ಅದರಲ್ಲಿ ಹುಳು ಇದೆ ಅಂತ ಹೇಳಿ. ನಂತರ ಓಪನ್ಹೈಮರ್ ಗಾಟಿಂಗನ್ ಯೂನಿವರ್ಸಿಟಿಗೆ ಬಂದು ಥಿಯರಿಟಿಕಲ್ ಫಿಸಿಕ್ಸ್ ನ ತುಂಬಾನೇ ಶ್ರದ್ಧೆಯಿಂದ ಕಲಿಯೋಕೆ ಶುರು ಮಾಡ್ತಾರೆ. ಮತ್ತೆ ಇವರೇ ಕೆಲವು ಥಿಯರೀಸ್ ನ ಕೂಡ ಬರೀತಾರೆ. ಇಲ್ಲಿ ಗ್ರಾಜುಯೇಷನ್ ಮುಗಿಸಿ ಆದ್ಮೇಲೆ ಹಾಲ್ಯಾಂಡ್ ಗೆ ಬರ್ತಾರೆ, ಎಲ್ಲಾ ಕಡೆ ಥಿಯರಿಟಿಕಲ್ ಫಿಸಿಕ್ಸ್ ನ ಬಗ್ಗೆ ಲೆಕ್ಚರ್ ಕೊಡೋಕ್ಕೋಸ್ಕರ. ಇಲ್ಲಿ ಅವರು ಇಸಿಡೋ ರಾಬಿ ಅನ್ನೋ ಅಮೆರಿಕನ್ ಫಿಸಿಸಿಸ್ಟ್ ನ ಭೇಟಿ ಆಗ್ತಾರೆ. ಈಗ ನಮಗೆ ಒಂದು ವಿಷಯ ಗೊತ್ತಾಗೋದೇನಂದ್ರೆ ಓಪನ್ಹೈಮರ್ ಕೇವಲ 6 ವಾರಗಳಲ್ಲಿ ಡಚ್ ಭಾಷೆಯನ್ನ ಕಲ್ತ್ಕೊಂಡಿರ್ತಾರೆ, ಮತ್ತೆ ಬೇರೆ ಬೇರೆ ಭಾಷೆಗಳನ್ನ ಕೂಡ ಕಲಿತಾ ಇದ್ದಾರೆ, ಅದರಲ್ಲಿ ಸಾನ್ಸ್ಕ್ರಿಟ್ ಕೂಡ ಒಂದು. ರಾಬಿ ಓಪನ್ಹೈಮರ್ ಅವರನ್ನ ಫೇಮಸ್ ಜರ್ಮನ್ ಸೈಂಟಿಸ್ಟ್ ಆದ ವರ್ನರ್ ಹೈಸನ್ಬರ್ಗ್ ಅವರ ಹತ್ರ ಕರ್ಕೊಂಡು ಬರ್ತಾರೆ. ಇವರು ಮೊದಲು ಕ್ವಾಂಟಮ್ ಮೆಕ್ಯಾನಿಕ್ಸ್ ಥಿಯರಿಯನ್ನ ಬರೆದಿದ್ದು ಅದಕ್ಕೆ ಮುಂದೆ ನೋಬೆಲ್ ಪ್ರೈಸ್ ಕೂಡ ಸಿಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಜರ್ಮನ್ ಅಟಾಮಿಕ್ ಬಾಂಬ್ ಪ್ರಾಜೆಕ್ಟ್ ಅನ್ನ ಮುಂದೆ ಲೀಡ್ ಮಾಡೋದು ಕೂಡ ಇವರೇ. ಹೈಸನ್ಬರ್ಗ್ ಓಪನ್ಹೈಮರ್ಗೆ ತಮ್ಮ ಜೊತೆ ವರ್ಕ್ ಮಾಡೋ ಆಫರ್ ಕೊಡ್ತಾರೆ, ಆದ್ರೆ ಓಪನ್ಹೈಮರ್ ನಾನು ವಾಪಸ್ ಅಮೆರಿಕಾಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಇದಕ್ಕೆ ಹೈಸನ್ಬರ್ಗ್ ಕೇಳ್ತಾರೆ, ಅಲ್ಲಿ ಯಾರು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ತೀರಾ ಅಂತ? ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಬಗ್ಗೆ ಎಲ್ಲರಿಗೂ ತಿಳಿಸೋಕೆ ಅಂತಾನೆ ನಾನು ವಾಪಸ್ ಹೋಗ್ತಿರೋದು ಅಂತ ಹೇಳಿ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಅಲ್ಲಿರೋ ಬರ್ಕ್ಲಿ ಅನ್ನೋ ಸಿಟಿಯ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಕೊಂತಾರೆ. ಮೊದಲನೇ ದಿನ ಬರೋದು ಕೇವಲ ಒಬ್ಬ ಸ್ಟೂಡೆಂಟ್ ಮಾತ್ರ. ಆದ್ರೆ ಓಪನ್ಹೈಮರ್ ನ ಪಾಠ ಮಾಡೋ ಶೈಲಿಯಿಂದ ಇಂಪ್ರೆಸ್ ಆಗಿ ನೋಡ್ ನೋಡ್ತಿದ್ದಂಗೆ ತುಂಬಾನೇ ಸ್ಟೂಡೆಂಟ್ಸ್ ಬರೋಕೆ ಶುರು ಮಾಡ್ತಾರೆ. ಇದೇ ಯೂನಿವರ್ಸಿಟಿಯಲ್ಲಿ ಇವರು ಅರ್ನೆಸ್ಟ್ ಲಾರೆನ್ಸ್ ಅನ್ನೋ ಫಿಸಿಸಿಸ್ಟ್ ನ ಭೇಟಿ ಆಗ್ತಾರೆ. ಇವರು ಪಾರ್ಟಿಕಲ್ ಆಕ್ಸಲರೇಟರ್ ನ ತಯಾರಿಸ್ತಿದ್ದಾರೆ. ಮುಂದೆ ಇವರಿಗೂ ಕೂಡ ಮೊದಲನೇ ಬಾರಿ ಪಾರ್ಟಿಕಲ್ ಆಕ್ಸಲರೇಟರ್ ನ ಇನ್ವೆಂಟ್ ಮಾಡಿದ್ದಕ್ಕೆ ನೋಬೆಲ್ ಪ್ರೈಸ್ ಸಿಗುತ್ತೆ. ಆದ್ರೆ ಓಪನ್ಹೈಮರ್ಗೆ ನೋಬೆಲ್ ಪ್ರೈಸ್ ಸಿಗೋದೇ ಇಲ್ಲ. ಇಲ್ಲಿ ಸ್ನೇಹಿತರೆ ಇನ್ನೊಂದು ವಿಷಯ ನನಗೆ ನೆನಪಾಗಿದೆ ಏನಂದ್ರೆ ಎಂಸಿಯು ಮೂವೀಸ್ ನ ನೀವು ನೋಡಿದ್ರೆ ಕ್ವಾಂಟಮ್ ವರ್ಲ್ಡ್ ಮತ್ತೆ ಪಾರ್ಟಿಕಲ್ ಆಕ್ಸಲರೇಟರ್ ನ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆಂಟ್ ಮ್ಯಾನ್ ಅವೆಂಜರ್ಸ್ ಎಂಡ್ ಗೆ ಮತ್ತೆ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ಮೂವಿಯಲ್ಲೂ ಕೂಡ ಪಾರ್ಟಿಕಲ್ ಆಕ್ಸಲರೇಟರ್ ನ ತೋರಿಸಿದ್ದಾರೆ. ಬೇರೆ ಡೈಮೆನ್ಷನ್ಸ್ ಗೆ ಹೋಗೋಕೆ ಮತ್ತೆ ಟೈಮ್ ಟ್ರಾವೆಲ್ ಮಾಡೋಕೆಲ್ಲ ಆ ಮೂವೀಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಓಪನ್ಹೈಮರ್ ಈ ನಡುವೆ ನಕ್ಷತ್ರಗಳು ಕೊಲ್ಯಾಪ್ಸ್ ಆದಾಗ, ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತನ್ನ ಪ್ರಕಾಶವನ್ನ ಕಳ್ಕೊಂಡು ಸತ್ತೋದಾಗ ಅದರ ಗ್ರಾವಿಟಿ ಜಾಸ್ತಿ ಆಗಿ ಬ್ಲಾಕ್ ಹೋಲ್ ಫಾರ್ಮ್ ಆಗುತ್ತೆ. ತನ್ನ ಹತ್ರ ಇರೋ ಎಲ್ಲಾ ಆಬ್ಜೆಕ್ಟ್ಸ್ ಗಳನ್ನ ಒಳಗೆ ಎಳ್ಕೊಳ್ಳುತ್ತೆ, ಲೈಟ್ ಅನ್ನ ಕೂಡ ಹೊರಗೆ ಹೋಗೋಕೆ ಬಿಡಲ್ಲ ಅನ್ನೋದು ಇವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ಅವರು ಬ್ಲಾಕ್ ಹೋಲ್ ನ ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾ ಇರ್ತಾರೆ, ಮತ್ತೆ ಥಿಯರಿಯನ್ನ ಕೂಡ ಬರೀತಾರೆ. ಆದ್ರೆ ಇದರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡೋದು ಜಸ್ಟ್ ಮಿಸ್ ಆಗುತ್ತೆ. ಮುಂದೆ ಇವರು ಬಾಂಬ್ ತಯಾರಿಸೋದ್ರಲ್ಲಿ ಬ್ಯುಸಿ ಆಗೋದ್ರಿಂದ ಇದೇ ಸಮಯದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ ಜ್ಯೂಸ್ ಅನ್ನ ಕೊಲ್ತಾ ಇರ್ತಾನೆ. ಅದಕ್ಕೆ ಅವರನ್ನ ಅಮೆರಿಕಾಗೆ ಕರ್ಸ್ಕೊಳ್ಳೋಕೋಸ್ಕರ ಫಂಡ್ ಮಾಡ್ತಿರ್ತಾರೆ ಓಪನ್ಹೈಮರ್. ಸ್ಪೇನ್ ಅಲ್ಲೂ ಕೂಡ ಸಿವಿಲ್ ವಾರ್ ನಡೀತಾ ಇರೋದ್ರಿಂದ ಅಲ್ಲಿನ ಡಿಕ್ಟೇಟರ್ಶಿಪ್ ಇಂದ ತೊಂದರೆಗೊಳಗಾದವ್ರಿಗೆ ಹಣದ ಸಹಾಯ ಕೂಡ ಮಾಡ್ತಿರ್ತಾರೆ. ಇದಷ್ಟೇ ಅಲ್ಲ, ಇದು ಯಾವ ಸಮಯ ಅಂದ್ರೆ ಅಮೆರಿಕಾದಲ್ಲಿ ಕಮ್ಯುನಿಸಂ ಜಾಸ್ತಿ ಆಗ್ತಿರುತ್ತೆ. ಸ್ಟೂಡೆಂಟ್ಸ್ ಪ್ರೊಫೆಸರ್ಸ್ ಎಲ್ಲ ಒಬ್ಬರಾದ್ಮೇಲೆ ಒಬ್ರು ಕಮ್ಯುನಿಸ್ಟ್ ಪಾರ್ಟಿಗೆ ಸೇರ್ಕೊಂತಿರ್ತಾರೆ. ಇಲ್ಲಿ ಕಮ್ಯುನಿಸ್ಟ್ಗಳು ಸ್ನೇಹಿತರೆ ಡೆಮಾಕ್ರಸಿ ಮತ್ತೆ ಡಿಕ್ಟೇಟರ್ಶಿಪ್ ಯಾವುದನ್ನು ಕೂಡ ನಂಬೋದಿಲ್ಲ. ಅವರು ಸಮಾನತೆಯಲ್ಲಿ ನಂಬಿಕೆ ಇಡ್ತಾರೆ. ಸಮಾಜದಲ್ಲಿ ಶ್ರೀಮಂತರು ಬಡವರು ಅಂತ ಯಾರು ಇರಬಾರ್ದು. ಒಂದು ಪ್ರಾಪರ್ಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರಿಗೂ ಸೇರಿದ್ದು ಅಂತ. ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತಗಳು ಓಪನ್ಹೈಮರ್ಗೆ ಇಷ್ಟ ಆದರೂ ಕೂಡ ಇವರು ಪಾರ್ಟಿಗೆ ಜಾಯ್ನ್ ಆಗಿರಲ್ಲ, ಯಾಕಂದ್ರೆ ಈ ನಿರ್ಧಾರ ತಮ್ಮ ಕರಿಯರ್ಗೆ ತೊಂದರೆ ಆಗಬಾರ್ದು ಅಂತ.
ಕಮ್ಯುನಿಸ್ಟ್ ಪಾರ್ಟಿಗೆ ಸೇರೋದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಈ ಕಾನ್ಸೆಪ್ಟ್ ಶುರು ಮಾಡಿದ್ದು ರಷ್ಯಾದಲ್ಲಿ. ಯುಎಸ್ ಗೌರ್ಮೆಂಟ್ ಕಮ್ಯುನಿಸ್ಟ್ ಪಾರ್ಟಿ ಅವರನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ, ಇವರೆಲ್ಲ ಅಮೆರಿಕ ಅಲ್ಲೇ ಇದ್ದು ರಷ್ಯಾಗೆ ಸಪೋರ್ಟ್ ಮಾಡ್ತಿರೋ ಹಾಗೆ. ಓಪನ್ಹೈಮರ್ ಇದ್ದ ಮನೆಯ ಓನರ್ ಕೂಡ ಕಮ್ಯುನಿಸ್ಟ್ ಆಗಿದ್ದು ಇವತ್ತು ರಾತ್ರಿ ಕಮ್ಯುನಿಸ್ಟ್ ಪಾರ್ಟಿ ಅವರೆಲ್ಲ ಒಂದ್ ಕಡೆ ಸೇರಿದ್ದಾರೆ. ಓಪನ್ಹೈಮರ್ ಕೂಡ ಇಲ್ಲಿಗೆ ಬಂದಿದ್ದಾರೆ ಇವರ ತಮ್ಮ ಫ್ರಾಂಕ್ ನ ಜೊತೆ. ಫ್ರಾಂಕ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ಇಬ್ರು ಕಮ್ಯುನಿಸ್ಟ್ ಪಾರ್ಟಿಗೆ ಜಾಯ್ನ್ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಇವರ ಮೇಲೆ FBI ಅವರು ಒಂದು ಕಣ್ಣನ್ನ ಇಟ್ಟಿದ್ದಾರೆ. ಕಾರಣ ಏನಂದ್ರೆ, ಕಮ್ಯುನಿಸ್ಟ್ ಗಳ ಮೀಟಿಂಗ್ ಅಲ್ಲಿ ಏನೇನ್ ನಡೆದ್ರು ಅದನ್ನ ತಿಳ್ಕೊಳ್ಳೋಕೋಸ್ಕರ ರಷ್ಯನ್ಸ್ ಗೆ ಏನಾದ್ರೂ ಸಪೋರ್ಟ್ ಮಾಡ್ತಿದಾರ ಏನ್ ಕತೆ ಅಂತ. ಇಲ್ಲಿ ಓಪನ್ಹೈಮರ್ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರೋ ಹಕೂನ್ ಶವಾಲಿಯರನ್ನ ಮೀಟ್ ಮಾಡಿ ಕಮ್ಯುನಿಸ್ಟ್ ಪಾರ್ಟಿಯ ಬಗ್ಗೆ ಮತ್ತೆ ಸಿವಿಲ್ ವಾರ್ ನ ಬಗ್ಗೆ ಎಲ್ಲ ಮಾತಾಡಿ ಆದ್ಮೇಲೆ ಜೀನ್ ಟ್ಯಾಟ್ಲಾಕ್ ಅನ್ನೋ ಹುಡುಗಿ ಕೂಡ ಇವರ ಕಾನ್ವರ್ಸೇಷನ್ ಗೆ ಸೇರ್ಕೊಂತಾಳೆ. ಇವಳು ಕೂಡ ತುಂಬಾನೇ ಆಕ್ಟಿವ್ ಕಮ್ಯುನಿಸ್ಟ್. ಇವಳು ಮತ್ತೆ ಓಪನ್ಹೈಮರ್ ಒಬ್ಬರಿಗೆ ಒಬ್ರು ಅಟ್ರಾಕ್ಟ್ ಆಗಿ ಇವತ್ತು ರಾತ್ರಿ ಇಬ್ರು ಜೊತೆಗೆ ಕಳೀತಾರೆ. ಇದೇ ಸಮಯದಲ್ಲಿ ಭಗವದ್ಗೀತೆಯ ಫೇಮಸ್ ಲೈನ್ ಅನ್ನ ಓಪನ್ಹೈಮರ್ ಹೇಳ್ತಾರೆ, ನೌ ಐ ಆಮ್ ಬಿಕಮ್ ಡೆತ್ ದ ಡೆಸ್ಟ್ರಾಯರ್ ಆಫ್ ವರ್ಲ್ಡ್ಸ್ ಅಂತ. ಮುಂದೆ ಕೂಡ ಜೀನ್ ನ ಜೊತೆ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡೋಕೆ ನೋಡಿದ್ರು ಕೂಡ ಜೀನ್ ಗೆ ಓಪನ್ಹೈಮರ್ ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ. ಒಂದಿನ ಜೀನ್ ಮತ್ತೆ ಓಪನ್ಹೈಮರ್ ಇಬ್ರು ಯೂನಿವರ್ಸಿಟಿಯ ಹೊರಗೆ ಮಾತಾಡ್ಕೊಂಡು ಓಡಾಡ್ತಿದ್ದಾಗ ಲಾರೆನ್ಸ್ ಜೊತೆ ವರ್ಕ್ ಮಾಡ್ತಿರೋ ಆಲ್ವರೇಜ್ ಅನ್ನೋ ವ್ಯಕ್ತಿ ನ್ಯೂಸ್ ಪೇಪರ್ ಅನ್ನ ಹಿಡ್ಕೊಂಡು ಖುಷಿಯಲ್ಲಿ ಕಿರ್ಚಾಡ್ತಾ ಲಾರೆನ್ಸ್ ಹತ್ರ ಓಡ್ ಬರ್ತಾನೆ. ಇಂದೇನೆ ಓಪನ್ಹೈಮರ್ ಕೂಡ ಬಂದು ಏನಾಯ್ತು ಅಂತ ಕೇಳಿದಾಗ ಆಲ್ವರೇಜ್ ಪೇಪರ್ ಅನ್ನ ತೋರಿಸಿ ಹೇಳ್ತಾನೆ, ಹಾನ್ ಮತ್ತೆ ಸ್ಟ್ರಾಸ್ಮನ್ ಅನ್ನೋ ಜರ್ಮನ್ ಕೆಮಿಸ್ಟ್ ಗಳು ಯುರೇನಿಯಂ ಆಟಮ್ ನ ಸ್ಪ್ಲಿಟ್ ಮಾಡಿದ್ದಾರೆ ಅಂತ. ಅಂದ್ರೆ ಒಂದು ಅಣುವನ್ನ ಸ್ಪ್ಲಿಟ್ ಮಾಡಿ ಎರಡು ಸಣ್ಣ ಅಣುಗಳಾಗಿ ಮಾಡಿದ್ದಾರೆ ಅಂತ. ಓಪನ್ಹೈಮರ್ ಇದು ಸಾಧ್ಯನೇ ಇಲ್ಲ, ಅಣುವನ್ನ ಹೇಗೆ ಎರಡು ಭಾಗ ಮಾಡೋಕೆ ಸಾಧ್ಯ ಅಂತ ಬೋರ್ಡ್ ಮೇಲೆ ತಮ್ಮ ಥಿಯರಿ ಬರೆಯೋಕೆ ಹೋದ್ರೆ ಪಕ್ಕದ ರೂಮ್ ಅಲ್ಲಿ ಆಲ್ವರೇಜ್ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾನೆ. ಒಂದು ಸಣ್ಣ ಆಟಮ್ನ ಅಂದ್ರೆ ಅಣುವನ್ನ ಸ್ಪ್ಲಿಟ್ ಮಾಡೋ ಪ್ರೊಸೆಸ್ ಗೆ ನ್ಯೂಕ್ಲಿಯರ್ ಫಿಷನ್ ಅಂತ ಕರೀತಾರೆ. ಲಾರೆನ್ಸ್ ಓಪನ್ಹೈಮರ್ ಗೆ ಹೇಳ್ತಾನೆ, ಥಿಯರಿ ನಿನ್ನ ಸ್ವಲ್ಪ ದೂರ ಮಾತ್ರ ಕರ್ಕೊಂಡು ಹೋಗುತ್ತೆ ಅಷ್ಟೇ, ಗುರಿ ತಲುಪಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಬೇಕು ಅಂತ. ಓಪನ್ಹೈಮರ್ ಹೇಳ್ತಾರೆ, ಯುರೇನಿಯಂ ಆಟಮ್ ನ ಸ್ಪ್ಲಿಟ್ ಮಾಡಿದಾಗ ತುಂಬಾನೇ ಹೀಟ್ ಮತ್ತೆ ರೇಡಿಯೇಷನ್ ರಿಲೀಸ್ ಆಗ್ತಿರೋದ್ರಿಂದ ಯುರೇನಿಯಂ ಅಲ್ಲಿ ಬೇರೆ ಆಟಮ್ಸ್ ಕೂಡ ಟ್ರಿಗರ್ ಆಗಿ ಸ್ಪ್ಲಿಟ್ ಆಗ್ತಿದೆ. ಅಂದ್ರೆ ಚೈನ್ ರಿಯಾಕ್ಷನ್ ಆಗ್ತಿದೆ, ಒಂದಾದ್ಮೇಲೆ ಒಂದು ಆಟಮ್ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಅಂತ. ಈಗ ನಾನೇನ್ ಯೋಚನೆ ಮಾಡ್ತಿದ್ದೀನೋ ಅದನ್ನೇ ನೀನು ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂತ ಲಾರೆನ್ಸ್ ಕೇಳಿದಾಗ, ನಾನಷ್ಟೇ ಅಲ್ಲ, ಇಡೀ ಜಗತ್ತಿನ ಯಾವುದೇ ಸೈಂಟಿಸ್ಟ್ ಗೆ ಈ ನ್ಯೂಕ್ಲಿಯರ್ ಫಿಷನ್ ನ ಬಗ್ಗೆ ಗೊತ್ತಾದ್ಮೇಲೆ ತಲೆಯಲ್ಲಿ ಒಂದೇ ಯೋಚನೆ ಬಂದಿರುತ್ತೆ, ಅದು ಈ ಪ್ರಕ್ರಿಯೆಯಿಂದ ಬಹಳ ವಿನಾಶಕಾರಿ ಬಾಂಬ್ ತಯಾರಿಸಬಹುದು ಅಂತ. ಇದೇ ಗ್ಯಾಪ್ ಅಲ್ಲಿ ಓಪನ್ಹೈಮರ್ ಗೆ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಸಿಗುತ್ತೆ. ಗುಡ್ ನ್ಯೂಸ್ ಏನಂದ್ರೆ, ಓಪನ್ಹೈಮರ್ ಬ್ಲಾಕ್ ಹೋಲ್ ನ ಮೇಲೆ ಬರೆದಿದ್ದ ಥಿಯರಿ ಪಬ್ಲಿಷ್ ಆಗ್ತಿದೆ, ಆದ್ರೆ ಯಾರು ಈಗ ಇದನ್ನ ಓದೋದಿಲ್ಲ. ಅದೇ ಬ್ಯಾಡ್ ನ್ಯೂಸ್, ಯಾಕಂದ್ರೆ ಪೇಪರ್ ನಲ್ಲಿ ಬಂದಿದೆ ಹಿಟ್ಲರ್ ಪೋಲೆಂಡ್ ನ ಮೇಲೆ ದಾಳಿ ಮಾಡಿ ಎರಡನೇ ವಿಶ್ವಯುದ್ಧವನ್ನು ಶುರು ಮಾಡಿದಾನೆ. ಒಂದಿನ ಓಪನ್ಹೈಮರ್ ನ ಫ್ರೆಂಡ್ ರಿಚರ್ಡ್ ಟೋಲ್ಮೆನ್ ಅವರು ಪಾರ್ಟಿ ಆರ್ಗನೈಸ್ ಮಾಡಿರ್ತಾರೆ. ಈ ಪಾರ್ಟಿಯಲ್ಲಿ ಇವರು ಕಿಟಿ ಅನ್ನೋ ಮಹಿಳೆಯನ್ನ ಮೀಟ್ ಮಾಡಿ ತುಂಬಾ ಹೊತ್ತು ಮಾತಾಡ್ತಾರೆ. ಇವಳು ಕೂಡ ಮೊದಲು ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಆಗಿದ್ಲು. ಕಿಟಿ ತನ್ನ ಗಂಡ ಹ್ಯಾರಿಸನ್ ನ ಜೊತೆ ಖುಷಿಯಾಗಿರಲ್ಲ, ಹ್ಯಾರಿಸನ್ ಬೇರೆ ಕಿಟಿಯ ಮೂರನೇ ಗಂಡ, ಮುಂದೆ ಓಪನ್ಹೈಮರ್ ನ ಜೊತೆ ನಾಲ್ಕನೇ ಮದುವೆ ಆಗೋದು. ಓಪನ್ಹೈಮರ್ ಮತ್ತೆ ಕಿಟಿ ಇಬ್ರು ನ್ಯೂ ಮೆಕ್ಸಿಕೋ ಅಲ್ಲಿ ತುಂಬಾನೇ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಕಿಟಿ ಒಂದಿನ ಪ್ರೆಗ್ನೆಂಟ್ ಕೂಡ ಆದಾಗ ಜೀನ್ ಹತ್ರ ಬಂದು ಓಪನ್ಹೈಮರ್ ಇರೋ ವಿಷಯವನ್ನ ಹೇಳ್ತಾರೆ, ನಾನು ಕಿಟಿಯನ್ನ ಮದುವೆ ಆಗ್ತಿದ್ದೀನಿ, ಅವಳು ತನ್ನ ಗಂಡನ ಜೊತೆ ಡಿವೋರ್ಸ್ ತಗೊಂತಿದ್ದಾಳೆ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಓಪನ್ಹೈಮರ್ ಮತ್ತೆ ಅವಳ ರಿಲೇಶನ್ಶಿಪ್ ಯಾಕೋ ಸರಿ ಹೋಗ್ತಿರಲ್ಲ, ಇವರು ಜೀನ್ ಗೆ ಪ್ರಪೋಸ್ ಮಾಡಿದ್ರು ಕೂಡ ಅವಳು ರಿಜೆಕ್ಟ್ ಮಾಡಿರ್ತಾಳೆ. ಓಪನ್ಹೈಮರ್ ಒಂದಿನ ಕ್ಲಾಸ್ ರೂಮ್ ಅಲ್ಲಿ ಟ್ರೇಡ್ ಯೂನಿಯನ್ ಮಾಡ್ಕೊಂಡಿರೋದನ್ನ ಲಾರೆನ್ಸ್ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಓಪನ್ಹೈಮರ್ಗೆ ಹೇಳ್ತಾರೆ, ನೀನು ಈ ಯೂನಿಯನ್ ಗಳನ್ನ ಮಾಡೋದು ಬಿಡು, ಇದರಲ್ಲಿ ಇರೋರೆಲ್ಲ ಕಮ್ಯುನಿಸ್ಟ್ ಗಳು, ನಾವು ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ನೀನು ಕೂಡ ಸೇರ್ಕೋಬೇಕು ಅಂದ್ರೆ ಕಮ್ಯುನಿಸ್ಟ್ ಗಳ ಜೊತೆ ಯಾವುದೇ ರೀತಿ ಸಂಬಂಧ ಇರಬಾರ್ದು, ನಿನಗೆ ನೀನು ಎಷ್ಟು ಇಂಪಾರ್ಟೆಂಟ್ ಗೊತ್ತಿಲ್ಲ, ಆದ್ರೆ ಈ ಪ್ರಾಜೆಕ್ಟ್ಗೆ ನೀನು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇದಕ್ಕೆ ಇವರು, ನನಗೆ ಗೊತ್ತು ನಿಮ್ಮ ಪ್ರಾಜೆಕ್ಟ್ ಏನು ಅಂತ. ಐನ್ಸ್ಟೈನ್ ಅವರು ಪ್ರೆಸಿಡೆಂಟ್ಗೆ ಲೆಟರ್ ಬರ್ತಿದ್ದಾರೆ ನಾಜಿ ಅವರು ಬಾಂಬ್ ತಯಾರಿಸ್ತಿರೋ ಬಗ್ಗೆ, ಅದಕ್ಕೆ ನಾವು ಈಗ ಮೊದಲು ಬಾಂಬ್ ತಯಾರಿಸ್ಬೇಕು, ಆದರೆ ನಾನು ನಿನಗೆ ಗ್ಯಾರಂಟಿ ಕೊಡ್ತೀನಿ ಕಮ್ಯುನಿಸ್ಟ್ಗಳಿಂದ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಸಮಯ ಕಳೀತಾ ಕಳೀತಾ ಓಪನ್ಹೈಮರ್ ಕಿಟಿಯ ಜೊತೆ ಮದುವೆ ಆಗ್ತಾರೆ, ಕಿಟಿಗೆ ಮಗು ಕೂಡ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನಂದ್ರೆ, ಅವಳ ಕೈಯಲ್ಲಿ ಮಗುವನ್ನ ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಓಪನ್ಹೈಮರ್ ಕೆಲಸದ ಕಾರಣದಿಂದ ಸರಿಯಾಗಿ ಮನೆಗೆ ಬರ್ತಿರಲ್ಲ, ಅದಕ್ಕೆ ಸ್ವಲ್ಪ ದಿನ ಮಗುವನ್ನ ತಮ್ಮ ಕಮ್ಯುನಿಸ್ಟ್ ಫ್ರೆಂಡ್ ಆದ ಹಕೂನ್ ಶೆವಾಲಿಯರ್ ಹತ್ರ ಬಿಟ್ಟು ಕಿಟಿಯ ಜೊತೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತಾರೆ. ಎಲ್ಲ ಆದ್ಮೇಲೆ ಓಪನ್ಹೈಮರ್ ನ ಮೀಟ್ ಮಾಡೋಕೆ ಜನರಲ್ ಗ್ರೂವ್ಸ್ ಬಂದಿದ್ದಾರೆ. ಯಾಕಂದ್ರೆ ಐನ್ಸ್ಟೈನ್ ಅವರ ಲೆಟರ್ ಅನ್ನ ಸೀರಿಯಸ್ ಆಗಿ ತಗೊಂಡು ಬಾಂಬ್ ತಯಾರಿಸೋದಕ್ಕೆ ದ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ದಾರೆ. ಆ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಆಗಿ ಓಪನ್ಹೈಮರ್ ನ ಅಪಾಯಿಂಟ್ ಮಾಡೋದಕ್ಕೆ ಬಂದಿದ್ದಾರೆ. ಗ್ರೂವ್ಸ್ಗೆ ಓಪನ್ಹೈಮರ್ ನ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಇಷ್ಟ ಇರಲ್ಲ, ಕಾರಣ ಅವರು ಕಮ್ಯುನಿಸ್ಟ್ ಗಳ ಜೊತೆ ಇದ್ದಿದ್ದು.
ಮತ್ತೆ ಓಪನ್ಹೈಮರ್ ತುಂಬಾನೇ ದುರಾಂಕಾರಿ, ತನಿಗೆ ಅನ್ಸಿದ್ದನ್ನ ಮಾಡ್ತಾರೆ, ಯಾರ ಮಾತು ಕೇಳಲ್ಲ, ಇದಷ್ಟೇ ಅಲ್ಲ ಬೇರೆ ಬೇರೆ ಮಹಿಳೆಯರ ಜೊತೆ ಅಫೇರ್ ಎಲ್ಲ ಇಟ್ಕೊಂಡಿದ್ರು ಅಂತ ಫೇಮಸ್ ಆಗಿರ್ತಾರೆ. ಆದ್ರೆ ಬಾಂಬ್ ತಯಾರಿಸೋ ವಿಷಯದಲ್ಲಿ ಇವರಿಗಿಂತ ಇಂಟೆಲಿಜೆಂಟ್ ಬೇರೆ ಯಾರು ಇಲ್ಲ ಅಂತ ಗ್ರೂಸ್ ಇಲ್ಲಿಗೆ ಬಂದಿದ್ದಾರೆ. ಗ್ರೂಸ್ ಒಂದು ಮಾತನ್ನ ಓಪನ್ಹೈಮರ್ಗೆ ಕೇಳ್ತಾರೆ, ಎಲ್ಲರಿಗೂ ನೋಬೆಲ್ ಪ್ರೈಸ್ ಸಿಕ್ತಿದೆ, ನಿಮಗೆ ಯಾಕೆ ಇನ್ನೂ ಸಿಕ್ಕಿಲ್ಲ ಅಂತ. ಅದು ಮೋಸ್ಟ್ಲಿ ಮುಂದೆ ಸಿಗಬಹುದು ಅಂತ ಹೇಳ್ದಾಗ ಬಾಂಬ್ ಮಾಡಿದ್ದಕ್ಕೆ ಯಾರು ನೋಬೆಲ್ ಪ್ರೈಸ್ ಕೊಡ್ತಾರೆ ಅಂತ ಕೇಳ್ತಾರೆ ಗ್ರೂಸ್. ಓಪನ್ಹೈಮರ್ ಹೇಳ್ತಾರೆ, ನೋಬೆಲ್ ಪ್ರೈಸ್ ಅನ್ನ ಕೊಡೋದು ಆಲ್ಫ್ರೆಡ್ ನೋಬೆಲ್ ಅವರ ಹೆಸರಲ್ಲಿ, ಅವರು ಏನು ಕಂಡುಹಿಡಿದಿದ್ದು ಡೈನಮೈಟ್ ಅನ್ನ. ಓಪನ್ಹೈಮರ್ ಹೇಳ್ತಾ ಇದ್ದಾರೆ, ಜರ್ಮನ್ಸ್ ನಮಗಿಂತ 18 ತಿಂಗಳು ಮುಂಚೆ ಬಾಂಬ್ ರೆಡಿ ಮಾಡೋಕೆ ಶುರು ಮಾಡಿದ್ದಾರೆ, ನಾವು ನ್ಯೂಟ್ರಾನ್ ರಿಸರ್ಚ್ ಅಲ್ಲಿ 6 ತಿಂಗಳು ಟೈಮ್ ತಗೊಂಡಿದ್ದೀವಿ, ಆದ್ರೆ ಜರ್ಮನ್ಸ್ ಇದನ್ನ ಒಂದೇ ಕ್ಷಣದಲ್ಲಿ ಮಾಡಿರ್ತಾರೆ. ಕಾರಣ ಏನಂದ್ರೆ ವರ್ನರ್ ಹೈಸನ್ಬರ್ಗ್ ಅವರು, ಮೊದಲು ಸ್ನೇಹಿತರೆ ನಿಮಗೆ ನೆನಪಿರಬಹುದು, ಇಸಿಡೋರ್ ರಾಬಿ ಓಪನ್ಹೈಮರ್ ಅವರನ್ನ ವರ್ನರ್ ಹೈಸನ್ಬರ್ಗ್ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಅವರು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಎಲ್ಲರಿಗಿಂತ ಬ್ರಿಲಿಯಂಟ್, ಅವರ ನೇತೃತ್ವದಲ್ಲೇ ಹಿಟ್ಲರ್ ಅಟಾಮಿಕ್ ಬಾಂಬ್ ಪ್ರಾಜೆಕ್ಟ್ ನ ಮಾಡ್ತಿದ್ದಾರೆ. ಸೊ ನಮಗೆ ಈ ಕೆಲಸವನ್ನ ಮಾಡೋಕೆ ಇರೋದು ಒಂದೇ ದಾರಿ, ಪ್ರತಿಭಾವಂತ ಸೈಂಟಿಸ್ಟ್ ಗಳನ್ನ ಒಟ್ಟಿಗೆ ಗೂಡಿಸಿ ಕೆಲಸವನ್ನ ಎಲ್ಲರಿಗೂ ಡಿವೈಡ್ ಮಾಡೋದು. ಇದನ್ನ ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಕರೀತಾರೆ. ಜರ್ಮನ್ ಅವರು ನಮಗಿಂತ ಮುಂಚೆನೆ ಬಾಂಬ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವನು ಕ್ವಾಂಟಮ್ ಫಿಸಿಕ್ಸ್ ನ ಜೀವಿಶ್ ಸೈನ್ಸ್ ಅಂತ ಕರಿತಾ ಇದ್ದ, ಅಲ್ಲಿರೋ ತುಂಬಾನೇ ಸೈಂಟಿಸ್ಟ್ ಗಳು ಜೀವಿಶ್ ಆಗಿರೋದ್ರಿಂದ ಅವರಿಗೆ ಬೇಕಾದ ರಿಸೋರ್ಸಸ್ ಅನ್ನ ಅವನ ಕೈಯಲ್ಲಿ ಕೊಡಕ್ಕಾಗಲ್ಲ. ಅವನಿಗೆ ಜ್ಯೂಸ್ಗಳ ಮೇಲಿರೋ ದ್ವೇಷನೇ ಮುಖ್ಯ ಆಗುತ್ತೆ, ಇದನ್ನ ನಾವು ಅಡ್ವಾಂಟೇಜ್ ಆಗಿ ತಗೋಬೇಕು ಅಂತ ಓಪನ್ಹೈಮರ್ ಹೇಳಿ ಯಾವ್ಯಾವ ಕೆಲಸ ಎಲ್ಲೆಲ್ಲಿ ನಡಿಬೇಕು ಅಂತ ಗ್ರೂಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲನೇದಾಗಿ ರೇಡಿಯೇಷನ್ ಲ್ಯಾಬ್ ಅನ್ನ ಇದೇ ಜಾಗದಲ್ಲಿ ಅಂದ್ರೆ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಲಾರೆನ್ಸ್ ನ ಅಂಡರಲ್ಲಿ ಬಿಡೋದು, ಮೆಟಲರ್ಜಿಕಲ್ ಲ್ಯಾಬ್ ಅನ್ನ ಶಿಕಾಗೋಲಿ ಲಿಯೋ ಸಿಲಾರ್ಡ್ ಅವರು ನೋಡ್ಕೊಂತಾರೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಲಿಯೋ ಸಿಲಾರ್ಡ್ ಅವ್ರಿಗೆ ಮೊದಲು ಚೈನ್ ರಿಯಾಕ್ಷನ್ ನ ಐಡಿಯಾ ಬಂದಿದ್ದು, ಆದ್ರೆ ಅದನ್ನ ಇನ್ನೂ ಪ್ರೂವ್ ಮಾಡಿರ್ಲಿಲ್ಲ. ಮತ್ತೆ ಐನ್ಸ್ಟೈನ್ಗೆ ಜರ್ಮನ್ಸ್ ಮೊದಲು ಬಾಂಬ್ ಮಾಡ್ತಿದ್ದಾರೆ ಅಂತ US ಪ್ರೆಸಿಡೆಂಟ್ಗೆ ಲೆಟರ್ ಬರೆಯೋ ಹಾಗೆ ಮಾಡಿದ್ದು ಕೂಡ ಇವರೇ. ಸೊ ನೆಕ್ಸ್ಟ್ ಟೆನಸಿ ಮತ್ತೆ ಹ್ಯಾನ್ಫರ್ಡ್ ಅಲ್ಲಿ ಯುರೇನಿಯಂ ಐಸೋಟೋಪ್ಸ್ ಅನ್ನ ತಯಾರಿಸ್ತಾ ಇದ್ದಾರೆ, ಅಂದ್ರೆ ಯುರೇನಿಯಂ ನ ಬೇರೆ ಬೇರೆ ರೂಪಗಳು, ವೇರಿಯಂಟ್ಸ್ ಅಂತ ಹೇಳ್ಬೋದು. ಬಾಂಬ್ ತಯಾರಿಸೋದಕ್ಕೆ ಯುರೇನಿಯಂ ಮತ್ತೆ ಪ್ಲುಟೋನಿಯಂ ಅನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ನಾಲ್ಕು ಡಿಪಾರ್ಟ್ಮೆಂಟ್ ಗಳನ್ನ ರೈಲ್ವೆ ಇಂದ ಕನೆಕ್ಟ್ ಮಾಡಿ ಸೆಂಟರ್ ಅಲ್ಲಿ ಎಲ್ಲಾ ಸೇರಿ ಬಾಂಬ್ ಮಾಡೋ ಜಾಗ ಆಗುತ್ತೆ. ಅದೇ ಓಪನ್ಹೈಮರ್ ತಮ್ಮ ಫ್ರೆಂಡ್ಸ್ ಮತ್ತೆ ಹೆಂಡತಿಯ ಜೊತೆ ಅವಾಗವಾಗ ಹೋಗ್ತಿದ್ರಲ್ಲ ಅದೇ ಜಾಗ, ನ್ಯೂ ಮೆಕ್ಸಿಕೋ ಅಲ್ಲಿ ಇರೋ ಲಾಸ್ ಅಲಮೋಸ್. ಅಲ್ಲಿಗೆ ಸೈಂಟಿಸ್ಟ್ ಅನ್ನ ಕರ್ಕೊಂಡು ಬರಬೇಕು ಅಂದ್ರೆ ಮೊದಲು ಸ್ಕೂಲ್, ಚರ್ಚ್ ಮತ್ತೆ ಸ್ಟೋರ್ಸ್ ಎಲ್ಲ ಕಟ್ಟಬೇಕು, ಯಾಕಂದ್ರೆ ಸೈಂಟಿಸ್ಟ್ ತಮ್ಮ ಜೊತೆ ಅವರ ಫ್ಯಾಮಿಲಿಯನ್ನ ಕೂಡ ಕರ್ಕೊಂಡು ಬರಲಿ. ಬಾಂಬ್ ತಯಾರಿಸೋದಕ್ಕೆ ಎಷ್ಟು ದಿನಗಳಾಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೂ ಫ್ಯಾಮಿಲಿಯ ಚಿಂತೆ ಅವ್ರಿಗೆ ಇರಲ್ಲ ಅಂತ ಹೇಳ್ತಿದ್ದಂಗೆ ಲಾಸ್ ಅಲಮೋಸ್ ಅಲ್ಲಿ ಒಂದು ಸಣ್ಣ ಟೌನ್ ಅನ್ನ ಕಟ್ಟೋದಕ್ಕೆ ಗ್ರೂಸ್ ಆರ್ಡರ್ ಮಾಡ್ತಾರೆ. ಓಪನ್ಹೈಮರ್ ಮತ್ತೆ ಗ್ರೂಸ್ ಇಬ್ರು ಹೋಗಿ ಅಮೆರಿಕಾದ ಬೇರೆ ಬೇರೆ ಜಾಗಗಳಲ್ಲಿ ಇರೋ ಸೈಂಟಿಸ್ಟ್ ಗಳನ್ನೆಲ್ಲ ಈ ಪ್ರಾಜೆಕ್ಟ್ಗೆ ಬರೋದಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಕೆಲವರು ತಕ್ಷಣ ಬರೋಕೆ ಒಪ್ಕೊಂಡ್ರೆ ಇನ್ನ ಕೆಲವರು ಏನಕ್ಕೆ ಬರಬೇಕು, ಎಷ್ಟು ವರ್ಷ ಆಗುತ್ತೆ, ಏನ್ ಕೆಲಸ ಅಂತ ಮೊದಲು ಹೇಳಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲರನ್ನ ಹೇಗೋ ಮಾಡಿ ಬರೋದಕ್ಕೆ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಒಬ್ರು ಸೈಂಟಿಸ್ಟ್ ಒಂದು ಮಾತನ್ನ ಹೇಳ್ತಾರೆ, ಗೌರ್ಮೆಂಟ್ ಅವರಿಗೆ ನಾವು ಈಗ ಬೇಕು, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ, ಮುಂದೆ ಯಾವತ್ತಾದರೂ ಒಂದಿನ ನಾವು ಅವರಿಗೆ ಬೇಡವಾಗಬಹುದು ಅಂತ. ಓಪನ್ಹೈಮರ್ಗೆ ಸ್ವಲ್ಪ ಚಿಂತೆ ಆದರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಅವರು ಹೇಳಿದ ಮಾತು ಮುಂದೆ ನಿಜ ಆಗುವಂತ ಸಂದರ್ಭ ಬರುತ್ತೆ. ಲಾಸ್ ಅಲಮೋಸ್ ಅಲ್ಲಿ ಅತ್ಯಂತ ವೇಗವಾಗಿ ಟೌನ್ ಕಟ್ತಾ ಇದ್ದಾರೆ, ಇನ್ನು 2 ತಿಂಗಳಲ್ಲಿ ರೆಡಿ ಕೂಡ ಆಗುತ್ತೆ. ಆದರೆ ಈ ಪ್ರಾಜೆಕ್ಟ್ಗೆ ಓಪನ್ಹೈಮರ್ ಅವರ ಫ್ರೆಂಡ್ ಇಸಿಡೋ ರಾಬಿ ಅವರೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳು ಫಿಸಿಕ್ಸ್ ಅನ್ನ ಸ್ಟಡಿ ಮಾಡಿದ್ದು ಒಂದು ವಿನಾಶಕಾರಿ ಬಾಂಬ್ ನ ಮಾಡೋದಕ್ಕೆ ಉಪಯೋಗ ಆಗ್ತಿರೋದು ಸರಿ ಇಲ್ಲ ಅಂತ. ಆ ಬಾಂಬ್ ಕೆಟ್ಟವರ ಮೇಲೆ ಮಾತ್ರ ಅಲ್ಲ, ಒಳ್ಳೆಯವರ ಮೇಲೂ ಕೂಡ ಬೀಳುತ್ತೆ. ಆದ್ರೆ ಇದು ನಮಗೆ ಅರ್ಥ ಆಗುತ್ತೆ, ಹಿಟ್ಲರ್ಗಲ್ಲ, ಅವನ ಕೈಗೆ ಬಾಂಬ್ ಸಿಕ್ಕಿದ್ರೆ ಯಾರು ಇರಲ್ಲ ಅಂತ ಹೇಗೋ ಮಾಡಿ ಇವರನ್ನ ಕೆಲಸಕ್ಕೆ ಬರೋ ಹಾಗೆ ಓಪನ್ಹೈಮರ್ ಕನ್ವಿನ್ಸ್ ಮಾಡ್ತಾರೆ. ರಾಬಿ ಒಂದು ಕಂಡೀಷನ್ಗೆ ಒಪ್ಕೊಂತಾರೆ, ಮೊದಲು ಓಪನ್ಹೈಮರ್ ಆರ್ಮಿ ಅವತಾರ ಅಂದ್ರೆ ಯೂನಿಫಾರ್ಮ್ ಹಾಕೋದನ್ನ ಬಿಡಬೇಕು ಅಂತ. ಓಪನ್ಹೈಮರ್ ಖುಷ್ ಖುಷಿಯಾಗಿ ಹೋಗಿ ಯೂನಿಫಾರ್ಮ್ ತೆಗೆದು ಸೈಂಟಿಸ್ಟ್ ಗೆಟಪ್ ಅಲ್ಲಿ ಬರ್ತಾರೆ. ನೆಕ್ಸಿನಲ್ಲಿ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಕೆಲವು ಸೈಂಟಿಸ್ಟ್ಗಳ ಜೊತೆ ಮೀಟಿಂಗ್ ನಡೆಸ್ತಿರ್ಬೇಕಾದ್ರೆ ಎಡ್ವರ್ಡ್ ಟೆಲರ್ ಅನ್ನೋ ಸೈಂಟಿಸ್ಟ್ ಇಲ್ಲಿಗೆ ಬರ್ತಾರೆ. ಓಪನ್ಹೈಮರ್ ಅವರನ್ನ ಹೇಗೆ ಫಾದರ್ ಆಫ್ ಅಟಾಮಿಕ್ ಬಾಂಬ್ ಅಂತ ಕರೀತಾರೋ, ಮುಂದೆ ಎಡ್ವರ್ಡ್ ಟೆಲರ್ ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ ಅಂತ ಹೆಸರು ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಯಾರು ಯೋಚನೆ ಮಾಡಿಲ್ದಲಿರೋ ವಿಷಯವನ್ನ ಎಡ್ವರ್ಡ್ ಟೆಲರ್ ಹೇಳ್ತಾರೆ, ಏನಂದ್ರೆ ನಾನು ಚೈನ್ ರಿಯಾಕ್ಷನ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಒಂದಾದ ಮೇಲೆ ಒಂದು ಆಟಮ್ ಸ್ಪ್ಲಿಟ್ ಆಗಿ ಎನರ್ಜಿ ರಿಲೀಸ್ ಆದಾಗ ಬಾಂಬ್ ಏನೋ ಬ್ಲಾಸ್ಟ್ ಆಗುತ್ತೆ, ಆದ್ರೆ ಈ ಪ್ರೋಸೆಸ್ ನಿಲ್ದಲೇ ಇದ್ರೆ ಮಾತ್ರ ಏನ್ ಕತೆ ಆಗುತ್ತೋ ಗೊತ್ತಿಲ್ಲ ಅಂತ.
ಹೌದು, ಎಡ್ವರ್ಡ್ ಟೆಲರ್ ಹೇಳ್ತಿರೋದು ಸರಿ, ಇದರ ಬಗ್ಗೆ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡ್ರೆ ಒಳ್ಳೇದು ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹತ್ರ ಬರ್ತಾರೆ ಓಪನ್ಹೈಮರ್. ಯುರೇನಿಯಂ ಆಟಮ್ ಕಂಟಿನ್ಯೂಸ್ ಆಗಿ ಸ್ಪ್ಲಿಟ್ ಆಗೋದ್ರಿಂದ ಚೈನ್ ರಿಯಾಕ್ಷನ್ ಆಗುತ್ತೆ. ಆ ಚೈನ್ ರಿಯಾಕ್ಷನ್ ನಿಲ್ಲಿಲ್ಲ ಅಂದ್ರೆ ಇಡೀ ಅಟ್ಮಾಸ್ಫಿಯರ್ಗೆ ಬೆಂಕಿ ಹತ್ಕೊಂಡು ಇಡೀ ಜಗತ್ತೇ ನಾಶ ಆಗ್ಬಹುದು ಅಂತ ಹೇಳ್ತಾರೆ. ಇದಕ್ಕೆ ಐನ್ಸ್ಟೈನ್, ನೀನು ಹೇಳ್ತಿರೋದೇನೋ ನಿಜ, ಆದ್ರೆ ನನ್ನ ಮ್ಯಾಥಮೆಟಿಕ್ಸ್ ಅಷ್ಟು ಚೆನ್ನಾಗಿಲ್ಲ, ನಿನಗೂ ಗೊತ್ತಿದೆ. ನಿಮ್ಮ ಜೊತೆನೆ ವರ್ಕ್ ಮಾಡ್ತಿರೋ ಸೈಂಟಿಸ್ಟ್ ಹಾನ್ಸ್ ಚೈನ್ ರಿಯಾಕ್ಷನ್ ನಿಲ್ಲುತ್ತೋ ಇಲ್ವೋ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಕಸ್ಮಾತ್ ಇದರ ಪರಿಣಾಮ ಜಗತ್ತಿನ ನಾಶ ಆಗಿದ್ರೆ ಈ ವಿಷಯವನ್ನ ಜರ್ಮನ್ ಸೈಂಟಿಸ್ಟ್ ಗಳಿಗೆ ತಿಳಿಸಿ, ಯಾವ ಸೈಡಿಂದಾನು ಇಡೀ ಜಗತ್ತು ನಾಶ ಆಗೋ ಬಾಂಬ್ ರೆಡಿ ಆಗಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಐನ್ಸ್ಟೈನ್ ಹೇಳಿದ ರೀತಿ ಹಾನ್ಸ್ ಚೈನ್ ರಿಯಾಕ್ಷನ್ ನ ಕಂಟ್ರೋಲ್ ಮಾಡೋ ದಾರಿಯನ್ನ ಹುಡುಕ್ತಾರೆ, ಆದ್ರೆ ಚೈನ್ ರಿಯಾಕ್ಷನ್ ನಿಲ್ಲೋ ಸಾಧ್ಯತೆ ನಿಯರ್ ಜೀರೋ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ 1% ಚಾನ್ಸ್ ಇದೆ ಇಡೀ ಜಗತ್ತು ನಾಶ ಆಗೋಕೆ, ಆದ್ರೂ 99% ಒಳ್ಳೇದೇ ಆಗುತ್ತೆ ಅಂತ ನಂಬಿ ಮುಂದುವರಿತಾರೆ. ಲಾಸ್ ಅಲಮೋಸ್ ಅಲ್ಲಿ ಟೌನ್ ನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತು, ಎಲ್ಲಾ ಸೈಂಟಿಸ್ಟ್ ಗಳು ತಮ್ಮ ಫ್ಯಾಮಿಲಿಯ ಜೊತೆ ಬಂದು ಸೆಟಲ್ ಆಗ್ತಿದ್ದಾರೆ. ಓಪನ್ಹೈಮರ್ ಕೂಡ ಕಿಟಿ ಮತ್ತೆ ತಮ್ಮ ಒಂದು ಮಗುವಿನ ಜೊತೆ ಲಾಸ್ ಅಲಮೋಸ್ ಗೆ ಬಂದು ಸೆಟಲ್ ಆಗ್ತಾರೆ. ಈಗ ಸ್ನೇಹಿತರ ಕಥೆಯಲ್ಲಿ ಸ್ವಲ್ಪ ಮುಂದೆ ಹೋಗಿ ಬರೋಣ. 1959 ಲೂಯಿಸ್ ಸ್ಟ್ರಾಸ್ ನ ಹಿಯರಿಂಗ್ ನಡೀತಾ ಇದೆಯಲ್ಲ, ಇಲ್ಲಿ ಓಪನ್ಹೈಮರ್ ನ ಸಂಬಂಧ ಸ್ಟ್ರಾಸ್ ನ ಜೊತೆ ಹೇಗಿತ್ತು ಅಂತ ವಿಚಾರಿಸ್ತಾ ಇದ್ದಾರೆ. ನಾನು ಅಟಾಮಿಕ್ ಎನರ್ಜಿ ಕಮಿಷನ್ ಅಲ್ಲಿ ಇದ್ದಾಗ ಓಪನ್ಹೈಮರ್ ನ ಭೇಟಿ ಆಗಿರಲಿಲ್ಲ, 1947 ಮೀಟ್ ಮಾಡಿದ್ದೆ. ಯುದ್ಧ ಎಲ್ಲ ಆದ್ಮೇಲೆ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟರ್ ಪೋಸ್ಟ್ ಗೆ ಓಪನ್ಹೈಮರ್ ನ ಅಪಾಯಿಂಟ್ ಮಾಡಿದ್ದೆ ಅಂತ ಲೂಯಿಸ್ ಸ್ಟ್ರಾಸ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಗ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಲೂಯಿಸ್ ಸ್ಟ್ರಾಸ್ ಬೋರ್ಡ್ ಮೆಂಬರ್ ಆಗಿದ್ರು, ಮತ್ತೆ ಓಪನ್ಹೈಮರ್ ಈ ಸಮಯದಲ್ಲಿ ತುಂಬಾನೇ ಫೇಮಸ್ ಆಗಿದ್ರು ಅಂತ ಇನ್ಸ್ಟಿಟ್ಯೂಷನ್ ಗೆ ಸೇರಿಸಿಕೊಂಡಿದ್ದಾರೆ. ಇದೇ ಯೂನಿವರ್ಸಿಟಿಯಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಇದ್ದಾರೆ. ಓಪನ್ಹೈಮರ್ ಅವರನ್ನ ನೋಡ್ತಿದ್ದಂಗೆ ಮಾತಾಡಿಸ್ಕೊಂಡು ಬರೋಕೆ ಹೋಗ್ತಾರೆ. ಮಾತಾಡಿ ಆದ್ಮೇಲೆ ಯಾಕೋ ಐನ್ಸ್ಟೈನ್ ಬೇಜಾರಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಲೂಯಿಸ್ ಸ್ಟ್ರಾಸ್ ಕರೆದ್ರು ಕೂಡ ತಿರುಗಿ ನೋಡಲ್ಲ. ಇದರಿಂದ ಅವ್ರಿಗೆ ಅನ್ಸುತ್ತೆ ಓಪನ್ಹೈಮರ್ ಐನ್ಸ್ಟೈನ್ ಗೆ ನನ್ನ ಬಗ್ಗೆ ಏನೋ ಹೇಳಿರ್ಬೇಕು, ಅದಕ್ಕೆ ನನ್ನ ಮುಖಾನು ನೋಡ್ದಂಗೆ ಹೋದ್ರು ಅಂತ. ನಂತರ ಹಿಯರಿಂಗ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ಕೊಡ್ತಾರೆ. ಆಗ ಲೂಯಿಸ್ ಸ್ಟ್ರಾಸ್ ಮತ್ತೆ ಇವರ ಅಸಿಸ್ಟೆಂಟ್ ಮಾತಾಡ್ತಿರ್ಬೇಕಾದ್ರೆ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ, ಓಪನ್ಹೈಮರ್ ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡ್ಬೇಕೋ ಬೇಡವೋ ಅಂತ. ವಿಚಾರಣೆ ಮಾಡೋ ಪರಿಸ್ಥಿತಿ ಯಾರಿಂದ ಬಂತು ಅಂದ್ರೆ ವಿಲಿಯಂ ಬಾರ್ಡನ್ ಅನ್ನೋ ಆಂಟಿ ಕಮ್ಯುನಿಸ್ಟ್ ಇಂದ. ಅಂದ್ರೆ ಕಮ್ಯುನಿಸ್ಟ್ ಗಳನ್ನ ಕಂಡ್ರೆ ಇವನ್ಗೆ ಆಗ್ತಾನೆ ಇರಲ್ಲ. ಓಪನ್ಹೈಮರ್ ಕೂಡ ಕಮ್ಯುನಿಸ್ಟ್ ಗಳ ಜೊತೆ ಇದ್ರು ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಅವರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ FBI ಗೆ ಲೆಟರ್ ಬರ್ದಿರ್ತಾನೆ. ಅವನಿಗೆ ಓಪನ್ಹೈಮರ್ ನ ಸೆಕ್ಯೂರಿಟಿ ಫೈಲ್ ಕೂಡ ಸಿಕ್ಕಿರುತ್ತೆ. ಅವ್ರಿಗೆ ಆಗ್ದಲೇ ಇರೋರೆ ಯಾರೋ ಫೈಲ್ ನ ಕೊಟ್ಟಿರ್ಬೇಕು ಅಂತ ಲೂಯಿಸ್ ಸ್ಟ್ರಾಸ್ ಹೇಳ್ತಾ ಇದ್ದಾರೆ. ಇನ್ನೊಂದು ಘಟನೆ 1949 ನಡೆದಿರುತ್ತೆ. ಮೆಡಿಕಲ್ ಪರ್ಪಸ್ಗೆ ಅಂತ ಐಸೋಟೋಪ್ಸ್ ಅನ್ನ ನಾರ್ವೆಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾ ಬೇಡವಾ ಅಂತ ಒಂದು ಕಮಿಟಿ ಕೂರಿಸಿರ್ತಾರೆ. ಆಗ ಲೂಯಿಸ್ ಸ್ಟ್ರಾಸ್ ಎಕ್ಸ್ಪೋರ್ಟ್ ಮಾಡೋದು ಬೇಡ ಅಂತ ಅಂದ್ರೆ ಓಪನ್ಹೈಮರ್ ಸ್ಟ್ರಾಸ್ ನ ಬಗ್ಗೆ ತಮಾಷೆ ಮಾಡಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಂತ ಹೇಳ್ತಾರೆ. ಇದರಿಂದ ಲೂಯಿಸ್ ಸ್ಟ್ರಾಸ್ ಗೆ ತುಂಬಾನೇ ಅವಮಾನ ಕೂಡ ಆಗಿತ್ತು. ಸೊ ಈಗ ವಾಪಸ್ ಲಾಸ್ ಅಲಮೋಸ್ ಗೆ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಗೆ ಬರೋಣ. ಓಪನ್ಹೈಮರ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ, 1917 ಹ್ಯಾಲಿಫ್ಯಾಕ್ಸ್ ಅಲ್ಲಿ ವೆಪನ್ಸ್ ಗಳಿದ್ದ ಶಿಪ್ ಒಂದು ಬ್ಲಾಸ್ಟ್ ಆಗಿತ್ತು ಕೆಮಿಕಲ್ ರಿಯಾಕ್ಷನ್ ನ ಕಾರಣದಿಂದ. ಅದು ಇತಿಹಾಸದಲ್ಲಿ ಮನುಷ್ಯನಿಂದ ಆಗಿದ್ದ ಅತಿ ದೊಡ್ಡ ಎಕ್ಸ್ಪ್ಲೋಷನ್. ಅವತ್ತು ಆ ಜಾಗದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ನಾವು ಮಾಡ್ತಿರೋ ಆಟಮ್ ಬಾಂಬ್ ಇದ್ದಿದ್ರೆ ಎಷ್ಟು ವಿನಾಶಕಾರಿ ಆಗಿರ್ತಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿ ಎರಡು ಗ್ಲಾಸ್ ಬಾಲ್ ಗಳಲ್ಲಿ ಗೋಲಿಗಳನ್ನ ಹಾಕ್ತಾರೆ. ಇದರ ಅರ್ಥ ಏನಂದ್ರೆ ದೊಡ್ಡ ಬಾಲ್ ನ ಸೈಜ್ ಅಷ್ಟು ಯುರೇನಿಯಂ ಬೇಕು, ಚಿಕ್ಕ ಬಾಲ್ ಅಷ್ಟು ಪ್ಲುಟೋನಿಯಂ ಬೇಕು. ಆದ್ರೆ ಅದೆರಡು ಈಗ ಗೋಲಿ ಹಾಕಿದಾರಲ್ಲ ಅಷ್ಟು ಮಾತ್ರ ಎಕ್ಸ್ಟ್ರಾಕ್ಟ್ ಆಗಿದೆ. ಇನ್ನು ಯುರೇನಿಯಂ ನ ಮೈನಿಂಗ್ ಮಾಡ್ತಿದ್ದಾರೆ, ಪ್ಲುಟೋನಿಯಂ ನ ಲ್ಯಾಬ್ ಅಲ್ಲಿ ತಯಾರಿಸ್ತಾ ಇದ್ದಾರೆ. ಇದೇ ಸಮಯಕ್ಕೆ ಇಲ್ಲೇರೋ ಎಡ್ವರ್ಡ್ ಟೆಲರ್ ಹೇಳ್ತಾರೆ, ನಾವು ಆಟಮ್ ಬಾಂಬ್ ಗಿಂತ ಹೈಡ್ರೋಜನ್ ಬಾಂಬ್ ಮಾಡಬಹುದು, ಅದಕ್ಕೆ ಯುರೇನಿಯಂ ಪ್ಲುಟೋನಿಯಂ ಏನು ಬೇಕಾಗಲ್ಲ, ಅಟಾಮಿಕ್ ಬಾಂಬ್ ಗಿಂತ ತುಂಬಾನೇ ಅದು ಪವರ್ಫುಲ್ ಆಗಿರುತ್ತೆ ಅಂತ. ಹೈಡ್ರೋಜನ್ ಬಾಂಬ್ ನ ಟ್ರಿಗರ್ ಮಾಡೋಕೆ ಏನ್ ಮಾಡ್ತೀಯ ಅಂತ ಓಪನ್ಹೈಮರ್ ಕೇಳಿದಾಗ ಒಂದು ಸಣ್ಣ ಅಟಾಮಿಕ್ ಬಾಂಬ್ ಬೇಕು ಅಂತ ಹೇಳ್ತಿದ್ದಂಗೆ ಎಲ್ಲರೂ ನಗಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲ ಮುಂದೆ ಎಡ್ವರ್ಡ್ ಟೆಲರ್ ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ ಆಗ್ತಾರೆ ಅಂತ. ಹೈಡ್ರೋಜನ್ ಬಾಂಬ್ ಗೆ ಸಣ್ಣ ಆಟಮ್ ಬಾಂಬ್ ಬೇಕು ಅಂದ್ರೆ ನಾವು ದೊಡ್ಡದೇ ಮಾಡ್ತಿದೀವಲ್ಲ ಅಂತ ಎಲ್ಲರೂ ತಮ್ಮ ಕೆಲಸವನ್ನ ಕಂಟಿನ್ಯೂ ಮಾಡ್ತಾರೆ. ಇದೇ ಸಮಯದಲ್ಲಿ ಇನ್ನೊಬ್ಬ ಸೈಂಟಿಸ್ಟ್ ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಇವನ ಹೆಸರು ಕ್ಲಾಸ್ ಫ್ಯೂಕ್ಸ್ ಅಂತ. ಈ ಹೆಸರನ್ನ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಮುಂದೆ ಮತ್ತೆ ಇವನ್ನ ನೆನ್ಪು ಮಾಡ್ಕೋಬೇಕು. ಓಪನ್ಹೈಮರ್ ಶಿಕಾಗೋ ಅಲ್ಲಿರೋ ಲ್ಯಾಬ್ ಗೆಲ್ಲ ವಿಸಿಟ್ ಕೊಟ್ಟು ಕೆಲಸ ಹೇಗೆ ನಡೀತಾ ಇದೆ ಅಂತ ವಿಚಾರಿಸ್ತಾ ಇದ್ದಾರೆ. ಒಂದಿನ ಲಾರೆನ್ಸ್ ಕೂಡ ಲಾಸ್ ಅಲಮೋಸ್ ಗೆ ಬರ್ತಾರೆ. ನಂತರ ತಮ್ಮ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಇಸ್ಕೊಳ್ಳೋಕೆ ಅಂತ ಲೆಫ್ಟಿನೆಂಟ್ ನಿಕೋಲ್ಸ್ ಹತ್ರ ಬಂದಾಗ ಅವನು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಏನೋ ಕೊಡ್ತಾನೆ. ಆದ್ರೆ ಓಪನ್ಹೈಮರ್ ಮೇಲೆ ಅವನಿಗೆ ನಂಬಿಕೆ ಇರಲ್ಲ, ಅವರು ಕಮ್ಯುನಿಸ್ಟ್ ಗಳ ಜೊತೆ ಇದ್ರು ಅಂತ.
ಲಾಸ್ ಅಲಮೋಸ್ಗೆ ಬರೋಕ್ಕೂ ಮುಂಚೆ ಜೀನ್ ಟ್ಯಾಟ್ಲಾಕ್ನ ಭೇಟಿ ಆಗೋಕ್ಕೆ ಆಗಿರಲಿಲ್ಲ ಅಂತ ಕೊನೆ ಬಾರಿ ಅವಳನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ. ಆದರೆ ಅವಳ ಹತ್ರ ಬಾಂಬ್ನ ವಿಷಯವನ್ನು ಹೇಳೋದಿಲ್ಲ, ಇವಳು ಕಮ್ಯುನಿಸ್ಟ್ ಅಂತ. ಜೀನ್ನ ಮಾನಸಿಕ ಸ್ಥಿತಿ ಬೇರೆ ಸರಿ ಇರಲ್ಲ, ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಕೂಡ ಪಡ್ಕೊಂತಿರ್ತಾಳೆ. ಓಪನ್ಹೈಮರ್ನ ಹಿಂದೆನೆ FBI ಅವರು ಫಾಲೋ ಮಾಡಿಕೊಂಡು ಎಲ್ಲ ಕಡೆ ಬರ್ತಿದ್ದಾರೆ, ಇವರು ಯಾರ್ಯಾರನ್ನ ಭೇಟಿ ಆಗ್ತಾರೆ ಅಂತ ಗಮನಿಸೋಕ್ಕೋಸ್ಕರ. ಬರ್ಕ್ಲಿ ಯೂನಿವರ್ಸಿಟಿಯ ರೇಡಿಯೇಷನ್ ಲ್ಯಾಬ್ ಅಲ್ಲಿ ಲೋಮನಿಟ್ಸ್ ಅನ್ನೋ ಓಪನ್ಹೈಮರ್ ಅವರ ಸ್ಟೂಡೆಂಟ್ ವರ್ಕ್ ಮಾಡ್ತಿರ್ತಾನೆ. ಅವನು ಟ್ರೇಡ್ ಯೂನಿಯನ್ಸ್ ಅಲ್ಲಿ ಇದ್ದ ಅಂತ ಹೇಳಿ ಓಪನ್ಹೈಮರ್ನ ವಿಚಾರಣೆಗೆ ಅಂತ ಕರೆಸ್ತಾರೆ. ಲಾಸ್ ಅಲಮೋಸ್ ಅಲ್ಲಿ ಸೆಕ್ಯೂರಿಟಿ ಹೆಡ್ ಆಗಿರೋ ಕರ್ನಲ್ ಪ್ಯಾಶ್ ಇವರಿಗೆ ವಿಚಾರಿಸ್ತಾ ಇದ್ದಾನೆ, ಯಾರೋ ಹೊರಗಡೆ ಅವರು ನಮ್ಮ ಪ್ರಾಜೆಕ್ಟ್ನ ಬಗ್ಗೆ ಇನ್ಫಾರ್ಮೇಶನ್ ಪಡೆಯೋಕೆ ಟ್ರೈ ಮಾಡ್ತಿದ್ದಾರೆ, ಇದರ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ. ಸ್ನೇಹಿತರೆ, ಓಪನ್ಹೈಮರ್ ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ಇವರ ಕಮ್ಯುನಿಸ್ಟ್ ಫ್ರೆಂಡ್ ಆದ ಹಕುನ್ ಶೆವಾಲಿಯರ್ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿರ್ತಾರೆ. ಅವನ ಹೆಸರು ಎಲ್ಟಂಟನ್ ಅಂತ. ಇವರು ಲಾಸ್ ಅಲಮೋಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ರಷ್ಯನ್ಸ್ಗೆ ಹೇಳೋಕ್ಕೋಸ್ಕರ ಹಕುನ್ ಶೆವಾಲಿಯರ್ನ ಮುಖಾಂತರ ಓಪನ್ಹೈಮರ್ ಹತ್ರ ಈ ವಿಷಯವನ್ನ ತಿಳ್ಕೊಳ್ಳೋಕೆ ಹೇಳಿರ್ತಾನೆ. ಆದ್ರೆ ಓಪನ್ಹೈಮರ್ ತಮ್ಮ ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೆ ಮೋಸ ಮಾಡಬಾರ್ದು ಅಂತ ಹಕುನ್ ಶೆವಾಲಿಯರ್ ನಡೆದ ವಿಷಯವನ್ನ ಹೇಳಿರ್ತಾರೆ. ನೀವು ಲಾಸ್ ಅಲಮೋಸ್ ಅಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಕೆ ನನಗೆ ಹೇಳಿದ್ದ, ಆದರೆ ನೀನು ಅದರ ಬಗ್ಗೆ ಹೇಳಬೇಕು ಅಂತೇನಿಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಈಗ ಓಪನ್ಹೈಮರ್ ತಮ್ಮ ಫ್ರೆಂಡನ್ನು ಕಾಪಾಡೋಕ್ಕೋಸ್ಕರ ಎಲ್ಟಂಟನ್ನ ಮಾತ್ರ ತಗ್ಲಾಕಿ ಏನೋ ಒಂದು ಕತೆ ಹೇಳಿ ವಿಷಯವನ್ನು ಮುಚ್ಚಾಕೋಕೆ ನೋಡ್ತಾರೆ. ಈ ರೀತಿಯೆಲ್ಲ ವಿಚಾರಣೆ ಆಯಿತು ಅಂತ ಗ್ರೂಸ್ ಹತ್ರ ಬಂದು ಓಪನ್ಹೈಮರ್ ಹೇಳಿದಾಗ, ನೀವು ಕರ್ನಲ್ ಪ್ಯಾಶ್ನ ಕೈಗೆ ತಗ್ಲಾಕೋಬಾರ್ದಿತ್ತು, ಅವನು ಸರಿಯಿಲ್ಲ, ತುಂಬಾ ಕಮ್ಯುನಿಸ್ಟ್ಗಳನ್ನು ಅವನು ತನ್ನ ಕೈಯಾರೆ ಕೊಂದಿದ್ದಾನೆ ಅಂತ. ನೆಕ್ಸಿನಲ್ಲಿ ಕ್ರಿಸ್ಮಸ್ನ ಸಮಯದಲ್ಲಿ ನೀಲ್ಸ್ ಬೋರ್ ಅವರು ಓಪನ್ಹೈಮರ್ನ ಭೇಟಿ ಆಗೋಕೆ ಅಂತ ಬರ್ತಾರೆ. ನೀಲ್ಸ್ ಬೋರ್ ಯಾರು ಅಂತ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಇವರೇ ಓಪನ್ಹೈಮರ್ಗೆ ಕೇಂಬ್ರಿಡ್ಜಿಂದ ಗಾಟಿಂಗನ್ ಯೂನಿವರ್ಸಿಟಿಗೆ ಹೋಗು, ಅಲ್ಲಿ ನಿನ್ನ ಓದು ಚೆನ್ನಾಗಿರುತ್ತೆ ಅಂತ ಅಡ್ವೈಸ್ ಮಾಡಿರ್ತಾರೆ. ನಾನು ಬಂದಿರೋದು ನಿನಗೆ ಸಹಾಯ ಮಾಡೋಕೆ ಅಲ್ಲ, ನೀನೊಬ್ನೇ ಇದನ್ನು ಮಾಡ್ತೀಯ ಅಂತ ನನಗೆ ಗೊತ್ತು. ನಾನು ಬಂದಿರೋದು ಬಾಂಬ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳೋಕೆ, ಇದು ಒಂದು ಹೊಸ ವೆಪನ್ ಅಲ್ಲ, ಹೊಸ ಜಗತ್ತು. ನೀನು ಅಮೇರಿಕಾಗೆ ತಮ್ಮನ್ನು ತಾವು ಡೆಸ್ಟ್ರಾಯ್ ಮಾಡ್ಕೊಳ್ಳೋ ಅಂತ ವೆಪನ್ ಕೊಡ್ತಾ ಇದೆಯಾ, ಹುಷಾರಾಗಿರು ಅಂತ ಹೇಳ್ತಾರೆ. ಇದೇ ಸಮಯಕ್ಕೆ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ, ಏನಂದ್ರೆ ಜೀನ್ ಟ್ಯಾಟ್ಲಾಗ್ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾಳೆ ಡಿಪ್ರೆಷನ್ನ ಕಾರಣದಿಂದ. ಓಪನ್ಹೈಮರ್ಗೆ ತುಂಬಾ ಬೇಜಾರಾಗ್ತಿದೆ, ಅವಳಿಗೆ ನಾನು ಬೇಕಾಗಿದ್ದಾಗ ಅಲ್ಲಿ ಇರ್ಲಿಲ್ವಲ್ಲ ಅಂತ. ಮುಂದಿನ ದಿನ ಸೈಂಟಿಸ್ಟ್ ಎಲ್ಲ ಸೇರ್ಕೊಂಡು ಎಡ್ವರ್ಡ್ ಟೆಲ್ಲರ್ನ ಜೊತೆ ಕಿತ್ತಾಡ್ತಾ ಇದ್ದಾರೆ. ಅವರು ತಮ್ಮ ಕೆಲಸ ಮಾಡ್ದಲೆ ಹೈಡ್ರೋಜನ್ ಬಾಂಬ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ. ಟೆಲ್ಲರ್ ಇದಕ್ಕೆ ಬೇಜಾರಾಗಿ ನಾನು ವಾಪಸ್ ಹೋಗ್ತೀನಿ ಅಂದಾಗ ಓಪನ್ಹೈಮರ್ ಹೋಗಿ, ನೀನು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇದ್ದು ನೀನು ಹೈಡ್ರೋಜನ್ ಬಾಂಬ್ ಮೇಲೆ ರಿಸರ್ಚ್ ಮಾಡು, ಪರವಾಗಿಲ್ಲ, ವಾರಕ್ಕೊಂದ್ಸಲ ನಿನ್ನ ಭೇಟಿಯಾಗಿ ನಿನ್ನ ರಿಸರ್ಚ್ನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಈಗ ಸ್ಟೋರಿ ಏಪ್ರಿಲ್ 1945ಕ್ಕೆ ಬರುತ್ತೆ, ಅಂದರೆ ಇನ್ನೇನು ಎರಡನೇ ವಿಶ್ವಯುದ್ಧ ಮುಕ್ತಾಯ ಆಗೋ ಸಮಯ. ಯಾಕೆ ಅಂದರೆ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ, ಜರ್ಮನ್ ಸರೆಂಡರ್ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಹೀಗಿದ್ದಾಗ ಬಾಂಬ್ ಮಾಡೋದು ಏನಕ್ಕೆ ಅಂತ ಒಂದು ಗ್ರೂಪ್ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ. ಇಲ್ಲಿಗೆ ಓಪನ್ಹೈಮರ್ ಬಂದು ಹೇಳ್ತಾ ಇದ್ದಾರೆ, ಹಿಟ್ಲರ್ ಸತ್ತಿರ್ಬೋದು, ಆದರೆ ಜಾಪನೀಸ್ ಯುದ್ಧವನ್ನು ಎಂಡ್ ಮಾಡೋ ಯಾವುದೇ ಸೂಚನೆಗಳಿಲ್ಲ, ಬಾಂಬ್ ರೆಡಿ ಆದಮೇಲೆ ಮತ್ತೆ ಯುದ್ಧನೇ ಆಗಲ್ಲ, ಆ ರೀತಿ ಶಾಂತಿ ಇರುತ್ತೆ ಅಂತ. ಈಗಾಗಲೇ ಪ್ರಾಜೆಕ್ಟ್ ಶುರು ಆಗಿ 2 ವರ್ಷ ಆಗಿದೆ, ಕಿಟ್ಟಿ 2ನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಯುರೇನಿಯಂ ಮತ್ತು ಪ್ಲುಟೋನಿಯಂ ಬೇಕಾದಷ್ಟು ಸಿಕ್ಕಿದೆ, ಬಾಂಬ್ ಟೆಸ್ಟ್ ಮಾಡೋಕೆ ಸೈಟ್ ರೆಡಿ ಆಗ್ತಿದೆ. ಈ ಟೆಸ್ಟ್ಗೆ ಟ್ರಿನಿಟಿ ಅಂತ ಹೆಸರಿಡ್ತಾರೆ ಓಪನ್ಹೈಮರ್. ಈ ಜಾಗಕ್ಕೆ ನಮಗೆ ಹೆಲ್ಪ್ ಮಾಡೋಕೆ ನನ್ನ ತಮ್ಮ ಫ್ರಾಂಕ್ ಕೂಡ ಬರಲಿ, ಅವನು ಲಾರೆನ್ಸ್ ಜೊತೆ ವರ್ಕ್ ಮಾಡ್ತಿದ್ದಾನೆ ಅಂತ ಗ್ರೂಸ್ಗೆ ಹೇಳಿದಾಗ ಅವರು ಇದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ಬಾಂಬ್ ಯಾವಾಗ ರೆಡಿ ಆಗುತ್ತೆ ಅಂತ ಡೇಟ್ ಕೊಡೋಕ್ಕೋಸ್ಕರ ವಾಷಿಂಗ್ಟನ್ನಲ್ಲಿ ವಾರ್ ಸೆಕ್ರೆಟರಿಯನ್ನು ಮೀಟ್ ಮಾಡೋಕೆ ಗ್ರೂಸ್ ಮತ್ತು ಓಪನ್ಹೈಮರ್ ಬಂದಾಗ ಮೊದಲು ಸೈಂಟಿಸ್ಟ್ ಲಿಯೋ ಜಿಲಾರ್ಡ್ ಅವರು ಬಂದು ಹೇಳ್ತಾರೆ, ಈ ಬಾಂಬ್ನ ಅವರು ಜಪಾನ್ನ ಮೇಲೆ ಹಾಕೋಕೆ ನೋಡ್ತಿದ್ದಾರೆ, ಜರ್ಮನಿ ಸೋಲೊಪ್ಕೊಂಡಿದ್ದಾರೆ, ಜಾಪನೀಸ್ ಒಬ್ಬರೇ ಜಾಸ್ತಿ ದಿನ ಯುದ್ಧ ಮಾಡೋಕೆ ಆಗಲ್ಲ, ಅದಕ್ಕೆ ಬಾಂಬ್ನ ಹಾಕೋದು ಬೇಡ ಅಂತ ಸೆಕ್ರೆಟರಿ ಆಫ್ ವಾರ್ಗೆ ನೀನೇ ತಿಳಿಸ್ಬೇಕು ಅಂತ ಹೇಳ್ತಾರೆ. ಓಪನ್ಹೈಮರ್ ಬರ್ತಿದ್ದಂಗೆ ಸೆಕ್ರೆಟರಿ ಆಫ್ ವಾರ್ಗೆ ಈ ಬಾಂಬ್ ಎಷ್ಟು ಭಯಾನಕವಾಗಿರುತ್ತೆ, 30,000ಕ್ಕಿಂತ ಜಾಸ್ತಿ ಜನರನ್ನ ಸಾಯಿಸೋ ಕೆಪಾಸಿಟಿ ಇದೆ, ಇದಷ್ಟೇ ಅಲ್ಲ ಬೇರೆಯವರ ಮೇಲೂ ಕೂಡ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೂಡ ಯಾರು ಕೇಳ್ತಿಲ್ಲ. ಬಾಂಬ್ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಜಾಪನೀಸ್ಗೆ ತೋರಿಸಿದ್ರು ಕೂಡ ಅವರು ಸರೆಂಡರ್ ಆಗೋಕೆ ಒಪ್ತಿಲ್ಲ ಅಂತ ಗ್ರೂಸ್ ಹೇಳ್ತಾರೆ. ಯಾವ ಊರ ಮೇಲೆ ಬಾಂಬ್ ಹಾಕಬೇಕು ಅಂತ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಬಾಂಬ್ನ ಟೆಸ್ಟ್ ಮಾಡಿ ಅಂತ ಸೆಕ್ರೆಟರಿ ಆಫ್ ವಾರ್ ಇವ್ರಿಗೆ ಹೇಳಿ ಕಳಿಸ್ತಾರೆ. ಸೊ ಕೊನೆಗೂ ಆ ದಿನ ಬಂದೇ ಬಿಡ್ತು, ಜುಲೈ 16, 1945, ನೂರಾರು ಸೈಂಟಿಸ್ಟ್ಗಳ ಶ್ರಮಕ್ಕೆ ಫಲ ಸಿಗೋ ಅಂತ ದಿನ. ಬಾಂಬ್ನ ಟೆಸ್ಟ್ ಸೈಟ್ಗೆ ತಗೊಂಡು ಬಂದು ರೆಡಿ ಮಾಡ್ತಾರೆ, ಮತ್ತು ಅಬ್ಸರ್ವೇಷನ್ ಪಾಯಿಂಟ್ಸ್ನ ಕೂಡ ಸೆಟ್ ಮಾಡಿದ್ದಾರೆ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ವೆದರ್ ಸರಿ ಇಲ್ಲ, ಒಂದೇ ಸಮ ಗಾಳಿ ಮಳೆ ಆಗ್ತಿದೆ. ಓಪನ್ಹೈಮರ್ ಹೇಳ್ತಾರೆ, ಇದು ಡೆಸರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಮಳೆ ನಿಂತೋಗುತ್ತೆ, ನಾಳೆ ಬೆಳಗಿನ ಜಾವ 5ವರೆಗೆ ಟೆಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದಾರೆ.
ಈಗ ಗ್ರೂಸ್ ಹೇಳ್ತಾರೆ ಅಟ್ಮಾಸ್ಫಿಯರಿಕ್ ಇಗ್ನಿಷನ್ ನ ಬಗ್ಗೆ ಮಾತಾಡ್ತಿದ್ರಲ್ಲ ಏನದು ಅಂತ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಚೈನ್ ರಿಯಾಕ್ಷನ್ ಶುರು ಆಗಿ ಅದು ನಿಲ್ದಲೇ ಇದ್ರೆ ಇಡೀ ಜಗತ್ತು ನಾಶ ಆಗೋ ಸಾಧ್ಯತೆ ಇತ್ತು ಆದ್ರೆ ಈಗ ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಆ ರೀತಿ ಆಗೋ ಚಾನ್ಸ್ ನಿಯರ್ ಜೀರೋ ಇದೆ ಅಂತ ಹೇಳ್ತಾರೆ ಆದ್ರೆ ಗ್ರೂಸ್ಗೆ ಚಿಂತೆ ಇರೋದು ಏನಂದ್ರೆ ನಿಯರ್ ಜೀರೋ ಚಾನ್ಸ್ ಇದೆ ಅಂದ್ರೆ ಎಲ್ಲೋ ಸ್ವಲ್ಪ ಇಡೀ ಜಗತ್ತು ನಾಶ ಆಗೋ ಚಾನ್ಸ್ ಇದೆ ಅಂತ ಬೆಳಗ್ಗೆ 5 ಗಂಟೆ ಆಗುವಷ್ಟೊತ್ತಿಗೆ ಮಳೆ ಕಡಿಮೆ ಆಗ್ತಿದೆ ಬಾಂಬ್ ನ ಆಕ್ಟಿವೇಟ್ ಮಾಡೋಕೆ ಎಲ್ಲಾ ಡಿವೈಸಸ್ ನ ಆನ್ ಮಾಡಿ 20 ಮಿನಿಟ್ಸ್ ಗೆ ಟೈಮ್ ಸೆಟ್ ಮಾಡ್ತಾರೆ ನಾನು ಬೇಸ್ ಕ್ಯಾಂಪ್ ಗೆ ಹೋಗ್ತಿದ್ದೀನಿ ನೀನು ಆದಷ್ಟು ಜಗತ್ತಿನ ನಾಶ ಮಾಡದಲೇ ಇರೋದಕ್ಕೆ ಟ್ರೈ ಮಾಡು ಅಂತ ಹೇಳಿ ಗ್ರೂಸ್ ಇಲ್ಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ಎಲ್ಲರೂ ಯುವಿ ರೇಸ್ ಇಂದ ಕಣ್ಣಿಗೆ ತೊಂದರೆ ಆಗಬಾರದು ಅಂತ ಗ್ಲಾಸ್ ಗಳನ್ನು ಹಂಚಿಕೊಂತಾ ಇದ್ದಾರೆ ಒಬ್ಬ ಕಾರ್ನ ಒಳಗೆ ಕೂತ್ಕೊಂಡು ಕಾರ್ನ ವಿಂಡ್ಶೀಲ್ಡ್ ಯುವಿ ರೇಸ್ ನ ತಡೆಯುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಟೆಲರ್ ಆ ವಿಂಡ್ಶೀಲ್ಡ್ ಏನೋ ಯುವಿ ರೇಸ್ ನ ತಡೆಯುತ್ತೆ ಆದ್ರೆ ಅದನ್ನ ಏನು ತಡೆಯುತ್ತೆ ಅಂತ ಯಾಕಂದ್ರೆ ಬಾಂಬ್ ನ ಶಾಕ್ ವೇವ್ ಇಂದ ವಿಂಡ್ಶೀಲ್ಡ್ ಕೂಡ ಹೊರದೋಗಬಹುದು ಅಂತ ಅವರು ಹೇಳ್ತಿದ್ದಾರೆ ಈಗ 60 ಸೆಕೆಂಡ್ಸ್ ಕೌಂಟ್ ಡೌನ್ ಶುರು ಆಗಿದೆ ಎಲ್ಲರ ಮುಖದಲ್ಲಿ ಟೆನ್ಷನ್ ಕಾಣ್ತಿದೆ 4000 ಜನ 3 ವರ್ಷ ಶ್ರಮ ಪಟ್ಟಿದ್ದಕ್ಕೆ ಇದು ಬ್ಲಾಸ್ಟ್ ಆಗಬೇಕು ಏನ್ ಕತೆ ಆಗುತ್ತೋ ಅಂತ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದಾರೆ ಇನ್ನ 10 ಸೆಕೆಂಡ್ ಕೌಂಟ್ ಡೌನ್ ಶುರು ಆದಾಗ ಎಲ್ಲರ ಕೈ ಕಾಲು ನಡಗೋದಕ್ಕೆ ಶುರು ಆಗುತ್ತೆ ಟೈಮ್ ಗೆ ಸರಿಯಾಗಿ ಡೆಟೋನೇಟರ್ಸ್ ಚಾರ್ಜ್ ಆಗುತ್ತೆ ಟೈಮ್ ಆದ್ಮೇಲೆ ಕೊನೆಗೂ ಮನುಷ್ಯ ಮಾಡಿದ ಮೊದಲನೇ ಅತ್ಯಂತ ವಿನಾಶಕಾರಿ ವೆಪನ್ ಬ್ಲಾಸ್ಟ್ ಆಗುತ್ತೆ ಈ ಬ್ಲಾಸ್ಟ್ ಅನ್ನು ಯಾರು ಊಹೆ ಮಾಡಿರಲ್ಲ ಅಷ್ಟು ದೊಡ್ಡದಾಗಿ ಇದೆ ಲಾರೆನ್ಸ್ ರಾಬಿ ಮತ್ತೆ ಓಪನ್ಹೈಮರ್ ಎಲ್ಲರೂ ಯುವಿ ರೇಸ್ ಗ್ಲಾಸ್ ಅನ್ನ ಕೂಡ ತೆಗೆದು ತಮ್ಮ ಕಣ್ಣ ಮುಂದೆ ಕಾಣ್ತಾ ಇರೋ ಅದ್ಭುತವಾದ ದೃಶ್ಯವನ್ನ ನೋಡ್ತಾ ಇದ್ದಾರೆ ಇವರು ಬ್ಲಾಸ್ಟ್ ಸೈಟ್ ಇಂದ ತುಂಬಾನೇ ದೂರ ಇರೋದ್ರಿಂದ ಬ್ಲಾಸ್ಟ್ ನ ಸೌಂಡ್ ಮತ್ತೆ ಶಾಕ್ ವೇವ್ ಈಗ ಬರುತ್ತೆ ಆ ಶಾಕ್ ವೇವ್ ಇಂದ ಇವರಿರೋ ಕ್ಯಾಬಿನ್ ಎಲ್ಲ ಶೇಕ್ ಆಗೋಗುತ್ತೆ ಎಲ್ಲರೂ ಈ ಟೆಸ್ಟ್ ಸಕ್ಸಸ್ಫುಲ್ ಆಯ್ತು ಅಂತ ಕಿರ್ಚಾಡ್ಕೊಂಡು ಕುಣಿದಾಡ್ತಾ ಇದ್ದಾರೆ ಓಪನ್ಹೈಮರ್ ನಂತೂ ಹೀರೋ ತರ ನೋಡ್ತಿದ್ದಾರೆ ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಅಂತ ತಕ್ಷಣ ಎರಡು ಬಾಂಬ್ ಗಳನ್ನು ಕೂಡ ತಗೊಂಡು ಹೋಗ್ತಾರೆ ಇಲ್ಲಿಗೆ ಓಪನ್ಹೈಮರ್ ಮತ್ತೆ ಅವರ ಟೀಮ್ ನ ಕೆಲಸ ಮುಗಿಯಿತು ಮುಂದೆ ಏನಾಗಬೇಕು ಅನ್ನೋದನ್ನ ಪ್ರೆಸಿಡೆಂಟ್ ಟ್ರೂಮನ್ ಡಿಸೈಡ್ ಮಾಡ್ತಾರೆ ಓಪನ್ಹೈಮರ್ ಗೆ ಮಾತ್ರ ಅಲ್ಲ ಎಡ್ವರ್ಡ್ ಟೆಲ್ಲರ್ ಗೂ ಕೂಡ ಬಾಂಬ್ ನ ಬಗ್ಗೆ ಚಿಂತೆ ಇದೆ ಅದು ಬ್ಲಾಸ್ಟ್ ಆಗುತ್ತೋ ಇಲ್ವೋ ಅಂತ ಅಲ್ಲ ಅದರಿಂದ ಜಗತ್ತಿನ ಕತೆ ಏನಾಗುತ್ತೋ ಅಂತ ಓಪನ್ಹೈಮರ್ ನ ಪ್ರಕಾರ ಈ ಬಾಂಬ್ ಇಂದ ಎಲ್ಲ ಯುದ್ಧ ನಿಂತೋಗುತ್ತೆ ಅಂತಾರೆ ಆದ್ರೆ ಎಡ್ವರ್ಡ್ ಟೆಲ್ಲರ್ ಹೇಳ್ತಾರೆ ಯಾರಾದರೂ ಬೇರೆ ದೇಶದವರು ನಮಗಿಂತ ದೊಡ್ಡ ಬಾಂಬ್ ಮಾಡೋವರೆಗೂ ಮಾತ್ರ ಅಷ್ಟೇ ಅಂತ ಓಪನ್ಹೈಮರ್ ಗ್ರೂಸ್ ಗೆ ಹೇಳಿ ಕಳಿಸ್ತಾರೆ ಟ್ರೂಮನ್ ಏನ್ ಡಿಸೈಡ್ ಮಾಡ್ತಾರೆ ಅಕಸ್ಮಾತ್ ಬಾಂಬ್ ಜಪಾನ್ ಮೇಲೆ ಹಾಕಿದ್ರೆ ಒಂದು ವಿಷಯ ತಿಳಿಸುವಂತ ಇವರು ಆಗಸ್ಟ್ 6ನೇ ತಾರೀಕುವರೆಗೂ ಸರಿಯಾಗಿ ನಿದ್ರೆನೂ ಮಾಡಲ್ಲ ಯಾಕಂದ್ರೆ ಅವತ್ತೇ ಹಿರೋಶಿಮಾ ಮೇಲೆ ಮೊದಲನೇ ಬಾಂಬ್ ಹಾಕ್ತಾರೆ ಅಂತ ಗೊತ್ತಾಗಿದೆ ಸೊ ಓಪನ್ಹೈಮರ್ ಗ್ರೂಸ್ ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಗ ಪ್ರೆಸಿಡೆಂಟ್ ಟ್ರೂಮನ್ ಮಾತಾಡ್ತಿರೋದು ರೇಡಿಯೋ ಅಲ್ಲಿ ಬರ್ತಿದೆ ಏನಂದ್ರೆ ಒಂದು ಬಾಂಬ್ ಅನ್ನ ಹಿರೋಶಿಮಾ ಮೇಲೆ ಹಾಕಿದೀವಿ ಇದರಿಂದ ನಮ್ಮ ಶತ್ರುಗಳಿಗೆ ಬಹಳ ಹಾನಿ ಆಗಿದೆ ಅಂತ ಗ್ರೂಸ್ ಕೂಡ ಕಾಲ್ ಮಾಡಿ ನಿಮ್ಮನ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಸೇರಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ನಿಮ್ಮ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಇದೆ ಅಂತ ಹೇಳ್ತಾರೆ ಲಾಸ್ ಅಲಮೋಸ್ ಅಲ್ಲಿ ಇರೋ ಅರ್ಧ ಜನ ತುಂಬಾನೇ ಖುಷಿಯಾಗಿದ್ದಾರೆ ಯುದ್ಧ ಮುಗಿತಿದೆ ಅಂತ ಕೆಲವು ಸೈಂಟಿಸ್ಟ್ ಗಳು ಮಾತ್ರ ಈ ನ್ಯೂಕ್ಲಿಯರ್ ವೆಪನ್ ನ ಪರಿಣಾಮ ಮುಂದೆ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಅವರಲ್ಲಿ ಓಪನ್ಹೈಮರ್ ಕೂಡ ಒಬ್ರು ಓಪನ್ಹೈಮರ್ ಎಲ್ಲರ ಮುಂದೆ ಸ್ಪೀಚ್ ಕೊಡೋಕೆ ಬಂದಾಗ ತುಂಬಾನೇ ಸ್ಟ್ರೆಸ್ಡ್ ಆಗಿದ್ದಾರೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಏನೋ ಹೇಳಬೇಕಲ್ಲ ಅಂತ ಖುಷಿಯಾಗಿರೋ ರೀತಿ ಸ್ಪೀಚ್ ಕೊಡ್ತಿದ್ದಾಗ ಇದ್ದಕ್ಕಿದ್ದಂಗೆ ಇಲ್ಲಿರೋ ಜನರು ಕಿರ್ಚಾಡ್ತಿರೋದು ಚಪ್ಪಾಳೆ ಹೊಡಿತಿರೋದು ಯಾವುದು ಓಪನ್ಹೈಮರ್ ಗೆ ಕೇಳಿಸ್ತಿಲ್ಲ ಬಾಂಬ್ ಬ್ಲಾಸ್ಟ್ ನ ಕಾರಣದಿಂದ ಎಲ್ಲರೂ ಗಾಯಗೊಂಡಿರೋ ಹಾಗೆ ಸುಟ್ಟೋಗಿ ಸಾವನ್ನಪ್ಪಿರೋ ಹಾಗೆ ಕೆಲವರು ವಾಮಿಟ್ ಮಾಡ್ಕೊಂತಿರೋ ಹಾಗೆಲ್ಲ ಕಾಣಿಸ್ತಾ ಇದೆ ಅಂದ್ರೆ ಜಪಾನ್ ನ ಹಿರೋಶಿಮಾ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಇವರ ಕಣ್ಣ ಮುಂದೆ ಬರ್ತಿದೆ ಇದೆಲ್ಲ ಆದ್ಮೇಲೆ ಓಪನ್ಹೈಮರ್ ಪ್ರೆಸಿಡೆಂಟ್ ಟ್ರೂಮನ್ ಅವರನ್ನ ಮೀಟ್ ಮಾಡೋಕೆ ಬಂದಿದ್ದಾರೆ ಈಗಾಗಲೇ ನಾಗಸಾಕಿ ಮೇಲೂ ಕೂಡ ಬಾಂಬ್ ಹಾಕಿ ಆಗಿದೆ ಪ್ರೆಸಿಡೆಂಟ್ ಹೇಳ್ತಾರೆ ನಿಮಗೆ ವರ್ಲ್ಡ್ ಫೇಮಸ್ ಆಗಿ ಹೇಗೆ ಅನಿಸ್ತಿದೆ ಅಂತ ಇವರೇನು ಹೇಳೋದಿಲ್ಲ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಯಾಕಾದ್ರೂ ಫೇಮಸ್ ಆದ್ನೋ ಅಂತ ಅನಿಸ್ತಾ ಇದೆ ಓಪನ್ಹೈಮರ್ ಹೇಳ್ತಾರೆ ನಾವು ಆಟಮ್ ಬಾಂಬ್ ನ ಈಗ ಸುರಕ್ಷಿತವಾಗಿ ಇಡಬೇಕು ಮುಂದೆ ಅದನ್ನ ಯೂಸ್ ಮಾಡದಲೇ ಇರೋ ಹಾಗೆ ನೋಡ್ಕೊಂಡು ಬೇರೆ ದೇಶಗಳ ಜೊತೆ ಒಪ್ಪಂದ ಮಾಡ್ಕೋಬೇಕು ಅಂತ ಆದ್ರೆ ರಷ್ಯನ್ಸ್ ಆಗ್ಲಿ ಬೇರೆ ದೇಶದವರಾಗ್ಲಿ ಆಟಮ್ ಬಾಂಬ್ ನ ತಯಾರಿಸೋಕೆ ಆಗೋದಿಲ್ಲ ಅಂತ ಟ್ರೂಮನ್ ಹೇಳ್ತಿದ್ದಾರೆ ಓಪನ್ಹೈಮರ್ ಏನೇ ಹೇಳಿದ್ರು ಕೇಳ್ತಿಲ್ಲ ಲಾಸ್ ಅಲಮೋಸ್ ನ ಕ್ಲೋಸ್ ಮಾಡೋಣ ಅಂತ ಓಪನ್ಹೈಮರ್ ಹೇಳಿದ್ರೆ ಇವರು ಅದನ್ನ ಬೆಳೆಸಬೇಕು ಅಂತ ಹೇಳ್ತಾರೆ ನನ್ನ ಕೈಯೆಲ್ಲ ರಕ್ತ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಒರ್ಸ್ಕೊಳ್ಳೋಕೆ ಕರ್ಚೀಫ್ ಕೊಡ್ತಾರೆ ಇದರಿಂದ ಓಪನ್ಹೈಮರ್ ಅಸಹಾಯಕರಾಗಿ ಹೊರಗೆ ಬಂದಾಗ ಮತ್ತೆ ಅವನನ್ನ ಇಲ್ಲಿಗೆ ಬರೋಕೆ ಬಿಡಬೇಡಿ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ ಈಗಾಗಲೇ ಅವರು ಬಹಳ ಫೇಮಸ್ ಆಗಿ ಎಲ್ಲ ನ್ಯೂಸ್ ಪೇಪರ್ ಮ್ಯಾಗಝಿನ್ಗಳಲ್ಲೆಲ್ಲ ಇವ್ರದೇ ಸುದ್ದಿ ಸೊ ಈ ಘಟನೆ ಎಲ್ಲ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಲೂಯಿಸ್ಟ್ರಾಸ್ ಹೇಳಿದ ಸ್ಟೋರಿಯಲ್ಲಿ ನಮಗೆ ಗೊತ್ತಾಗಿದೆ 1947ರಲ್ಲಿ ಅವರು ಓಪನ್ಹೈಮರ್ನ ಪ್ರಿನ್ಸ್ಟನ್ ಯೂನಿವರ್ಸಿಟಿಗೆ ಕರ್ಕೊಂಡು ಬರ್ತಾರೆ ಮತ್ತೆ ಐಸೋಟೋಪ್ಸ್ ನ ಎಕ್ಸ್ಪೋರ್ಟ್ ಮಾಡಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ಲೂಯಿಸ್ಟ್ರಾಸ್ಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ದು 1949ರಲ್ಲಿ
ಸೊ ಆಗಸ್ಟ್ 1949ರಲ್ಲಿ ಏನಾಗುತ್ತೆ ಅಂದ್ರೆ ಓಪನ್ಹೈಮರ್ ಮೊದಲೇ ಹೇಳಿದ ಹಾಗೆ ರಷ್ಯನ್ಸ್ ಆಟಮ್ ಬಾಂಬ್ನ ಟೆಸ್ಟ್ ಮಾಡಿರೋ ಸುದ್ದಿ ಅಟಾಮಿಕ್ ಎನರ್ಜಿ ಕಮಿಷನ್ ಅವರಿಗೆ ಗೊತ್ತಾಗಿದೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಕೆ ಓಪನ್ಹೈಮರ್ ಜೊತೆ ಲೂಯಿಸ್ ಸ್ಟ್ರಾಸ್ ಮತ್ತೆ ಬೇರೆ ಸೈಂಟಿಸ್ಟ್ ಗಳೆಲ್ಲ ಸೇರಿದ್ದಾರೆ ಇಷ್ಟು ಬೇಗ ಅವರು ಬಾಂಬ್ ತಯಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಲಾಸ್ ಅಲಮೋಸ್ ಅಲ್ಲಿ ಸೆಕ್ಯೂರಿಟಿ ಟೈಟ್ ಇತ್ತೋ ಇಲ್ವೋ ಅಂತ ಲೂಯಿಸ್ ಸ್ಟ್ರಾಸ್ ಕೇಳಿದಾಗ ಇಲ್ಲೇರೋ ಲೆಫ್ಟಿನೆಂಟ್ ನಿಕೋಲಸ್ ಹೇಳ್ತಾನೆ ಲಾಸ್ ಅಲಮೋಸ್ ಅಲ್ಲಿ ಕಮ್ಯುನಿಸ್ಟ್ ಗಳಿದ್ರು ಅವರ ಯಾರೋ ರಷ್ಯನ್ಸ್ ಗೆ ಬಾಂಬ್ ನ ಡೀಟೇಲ್ಸ್ ನ ಲೀಕ್ ಮಾಡಿರಬಹುದು ಅಂತ ಲಾಸ್ ಅಲಮೋಸ್ ಅಲ್ಲಿ ರಷ್ಯನ್ಸ್ ಪೈ ಯಾರೋ ಇದ್ದ ಅಂತ ತುಂಬಾನೇ ಚರ್ಚೆ ಆಗುತ್ತೆ ನಿಕೋಲಸ್ ಗೆ ಓಪನ್ಹೈಮರ್ ಕಂಡ್ರೆ ಮೊದಲಿಂದಾನೂ ಆಗಲ್ಲ ಅವರು ಕಮ್ಯುನಿಸ್ಟ್ ಗಳ ಜೊತೆ ಇದ್ರು ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದಾನೆ ಸೋ ರಷ್ಯನ್ಸ್ ಆಗ್ಲೇ ಬಾಂಬ್ ರೆಡಿ ಮಾಡಿದ್ದಾರೆ ನಾವು ಅದಕ್ಕಿಂತ ದೊಡ್ಡ ಬಾಂಬ್ ರೆಡಿ ಮಾಡಬೇಕಾ ಬೇಡವಾ ಅಂತ ಮತ್ತೆ ಅಟಾಮಿಕ್ ಎನರ್ಜಿ ಕಮಿಷನ್ ಅವರು ಮೀಟಿಂಗ್ ಮಾಡಿದಾಗ ರಷ್ಯನ್ಸ್ ಜೊತೆ ಒಪ್ಪಂದ ಮಾಡ್ಕೊಂಡು ಈ ನ್ಯೂಕ್ಲಿಯರ್ ವೆಪನ್ ನ ಬೆಳೆಸೋದು ಬೇಡ ಅಂತ ಓಪನ್ಹೈಮರ್ ಹೇಳಿದ್ರು ಕೂಡ ಲೂಯಿಸ್ ಸ್ಟ್ರಾಸ್ ಮತ್ತೆ ಬೇರೆ ಅವರು ಒಪ್ಪೋಕೆ ರೆಡಿನೇ ಇಲ್ಲ ಲಾಸ್ ಅಲಮೋಸ್ ಅಲ್ಲಿ ಎಡ್ವರ್ಡ್ ಟೆಲರ್ ಹೇಳಿದ ರೀತಿ ಅಟಾಮಿಕ್ ಬಾಂಬ್ ಗಿಂತ ಶಕ್ತಿಶಾಲಿಯಾಗಿರೋ ಹೈಡ್ರೋಜನ್ ಬಾಂಬ್ ಅನ್ನು ಡೆವಲಪ್ ಮಾಡೋಕೆ ಡಿಸೈಡ್ ಮಾಡ್ತಾರೆ ಎಡ್ವರ್ಡ್ ಟೆಲರ್ ಗೆ ಓಪನ್ಹೈಮರ್ ಹೈಡ್ರೋಜನ್ ಬಾಂಬ್ ಮಾಡೋದಕ್ಕೆ ವಿರೋಧ ಮಾಡಿದ್ರಲ್ಲ ಅಂತ ಇವರ ಮೇಲೆ ಕೋಪ ಇದೆ ಮುಂದೆ ಇನ್ನೊಂದು ವಿಷಯ ಗೊತ್ತಾಗೋದೇನಂದ್ರೆ ಲಾಸ್ ಅಲಮೋಸ್ ಅಲ್ಲಿ ಒಬ್ಬ ಸ್ಪೈ ನಿಜವಾಗ್ಲೂ ಇದ್ದ ಅವನು ಬೇರೆ ಯಾರು ಅಲ್ಲ ಕ್ಲಾಸ್ ಫ್ಯೂಕ್ಸ್ ಅನ್ನೋ ಸೈಂಟಿಸ್ಟ್ ಇವನ ಹೆಸರು ನೆನ್ಪಿಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ ಇಷ್ಟು ವರ್ಷ ಓಪನ್ಹೈಮರ್ ಅವರ ಜೊತೆನೇ ಇದ್ದು ಎಲ್ಲಾ ಸೀಕ್ರೆಟ್ಸ್ ಅನ್ನ ರಷ್ಯನ್ಸ್ ಗೆ ತಲುಪಿಸಿರ್ತಾನೆ ಅವನು ತಗ್ಲಾಕೊಂಡಾದ ಮೇಲಂತೂ ಎಫ್ ಬಿ ಐ ಅವರು ಓಪನ್ಹೈಮರ್ ಅನ್ನ ಯಾವಾಗ್ಲೂ ಫಾಲೋ ಮಾಡ್ತಿರ್ತಾರೆ ಮತ್ತೆ ಫೋನ್ ಟ್ಯಾಪ್ ಮಾಡ್ತಿರ್ತಾರೆ ಯಾಕಂದ್ರೆ ಇವರ ಜೊತೆನೆ ಕ್ಲಾಸ್ ಫ್ಯೂಕ್ಸ್ ಇದ್ದಿದ್ರಿಂದ ಇವರು ಕೂಡ ಏನಾದರೂ ಇನ್ಫಾರ್ಮೇಶನ್ ಲೀಕ್ ಮಾಡಿದಾರ ಅಂತ ತಿಳ್ಕೊಳ್ಳೋಕೋಸ್ಕರ ಒಂದಾದ ಮೇಲೊಂದು ಇದೇ ರೀತಿಯ ಘಟನೆಗಳು ನಡೀತಾ ಹೋಗುತ್ತೆ 1950ರ ಆಸುಪಾಸಲ್ಲಿ ಕಮ್ಯುನಿಸ್ಟ್ ಗಳ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ಳೋಕೆ ಶುರು ಮಾಡಿರ್ತಾರೆ ಓಪನ್ಹೈಮರ್ನ ತಮ್ಮ ಫ್ರಾಂಕ್ ಕಮ್ಯುನಿಸ್ಟ್ ಪಾರ್ಟಿಯಿಂದ ಹೊರಗೆ ಬಂದಿದ್ರು ಕೂಡ ಅವನನ್ನ ಎಲ್ಲ ಯೂನಿವರ್ಸಿಟಿ ಅವರು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಓಪನ್ಹೈಮರ್ ಅವರ ಮೊದಲನೇ ಸ್ಟೂಡೆಂಟ್ ಲಾಮನ್ನಿಟ್ಸ್ ಕೆಲಸ ಕಳ್ಕೊಂಡು ರೈಲ್ವೆ ಟ್ರ್ಯಾಕ್ ಅನ್ನ ಹಾಕೋ ಕೆಲಸಕ್ಕೆ ಬಂದಿದ್ದಾನೆ ಅವರ ಫ್ರೆಂಡ್ ಹಕೂನ್ ಶವಾಲಿಯರ್ ಕೂಡ ಕೆಲಸವನ್ನ ಕಳ್ಕೊಂಡು ಫ್ರಾನ್ಸ್ ಗೆ ಹೋಗಿದ್ದಾರೆ ಅಲ್ಲಿ ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡೋಕ್ಕೋಸ್ಕರ 1952ರಲ್ಲಿ ಹೈಡ್ರೋಜನ್ ಬಾಂಬ್ ಆಗುತ್ತೆ 54ರಲ್ಲಿ ಓಪನ್ಹೈಮರ್ ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡಬೇಕೋ ಬೇಡವೋ ಅಂತ ವಿಚಾರಣೆ ನಡೀತಾ ಇದೆ ಇಲ್ಲಿವರೆಗೂ ಓಪನ್ಹೈಮರ್ ನ ಜೊತೆ ಯಾರಿದ್ರೋ ಅವ್ರನ್ನೆಲ್ಲ ಕರೆಸಿ ಅವರ ಬಗ್ಗೆ ವಿಚಾರಿಸ್ತಾರೆ ಕೆಲವರು ಅವರ ಪರವಾಗಿ ಮಾತಾಡಿದ್ರೆ ಇನ್ನ ಕೆಲವರು ವಿರೋಧ ಮಾಡ್ತಾರೆ ಗ್ರೂಸ್ ಓಪನ್ಹೈಮರ್ನ ಬಗ್ಗೆ ಒಳ್ಳೆ ವಿಷಯಗಳನ್ನ ಹೇಳಿ ಕಮ್ಯುನಿಸ್ಟ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಅವರು ದೇಶಕ್ಕೆ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಕರ್ನಲ್ ಪ್ಯಾಶ್ ಓಪನ್ಹೈಮರ್ ಗೆ ಪ್ರಶ್ನೆ ಮಾಡ್ತಿದ್ದಾಗ ಗ್ರೂಸೆ ಓಪನ್ಹೈಮರ್ ಅನ್ನ ಪ್ಯಾಶ್ ಇಂದ ಕಾಪಾಡಿರ್ತಾರೆ ಹೇಗೆ ಅಂದ್ರೆ ಪ್ಯಾಶ್ ಅನ್ನ ಗ್ರೂಸ್ ಲಂಡನ್ ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಓಪನ್ಹೈಮರ್ ಗೆ ಮತ್ತೆ ಕಮ್ಯುನಿಸ್ಟ್ ಗಳ ಬಗ್ಗೆ ಪ್ರಶ್ನೆ ಕೇಳಕ್ ಆಗಬಾರದು ಅಂತ ಇನ್ನೊಂದು ಕಡೆ 1959ರಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಏನಂದ್ರೆ ಲೂಯಿಸ್ ಸ್ಟ್ರಾಸ್ ಗೆ ಇಲ್ಲಿ ಅಸಿಸ್ಟ್ ಮಾಡೋಕೆ ಬಂದಿರೋ ಅಸಿಸ್ಟೆಂಟ್ ಗೆನೆ ಇವರ ಮೇಲೆ ಡೌಟ್ ಬಂದಿದೆ ಯಾಕಂದ್ರೆ ಲೂಯಿಸ್ ಸ್ಟ್ರಾಸ್ ನ ಫ್ರೆಂಡ್ ನ್ಯೂಸ್ ಪೇಪರ್ ಕಂಪನಿ ನಡೆಸೋದ್ರಿಂದ ತಮಗೆ ಬೇಕಾಗಿರೋ ಹಾಗೆ ನ್ಯೂಸ್ ಬರ್ಸ್ಕೊಂತ ಇದ್ದಾರೆ ನೀವು ಟಾಪಿಕ್ ನ ಯಾವ ರೀತಿ ಬೇಕಾದರೂ ಚೇಂಜ್ ಮಾಡೋದು ನೋಡಿದ್ರೆ ನನಗೆ ಅನ್ಸುತ್ತೆ ವಿಲಿಯಂ ಬಾರ್ಡನ್ ಗೆ ಓಪನ್ಹೈಮರ್ ನ ಬಗ್ಗೆ ಎಫ್ ಬಿ ಐ ಗೆ ಲೆಟರ್ ಬರೀಲಿ ಅಂತ ನೀವೇ ಸೆಕ್ಯೂರಿಟಿ ಫೈಲ್ ಕೊಟ್ಟಿರೋ ಹಾಗೆ ಕಾಣಿಸ್ತಿದೆ ಅಂತ ಲೂಯಿಸ್ ಸ್ಟ್ರಾಸ್ ಈಗ ಎಲ್ಲಾ ವಿಷಯವನ್ನ ಬಾಯ್ಬಿಡ್ತಾರೆ ವಿಲಿಯಂ ಬಾರ್ಡನ್ ಅಷ್ಟೇ ಅಲ್ಲ ಇದರಲ್ಲಿ ಲೆಫ್ಟಿನೆಂಟ್ ನಿಕೋಲ್ಸ್ ಕೂಡ ಸೇರ್ಕೊಂಡಿರ್ತಾನೆ ಲೂಯಿಸ್ ಸ್ಟ್ರಾಸ್ ಮತ್ತೆ ನಿಕೋಲ್ಸ್ ಇಬ್ರು ಸೇರಿ ಓಪನ್ಹೈಮರ್ ನ ಸೆಕ್ಯೂರಿಟಿ ಫೈಲ್ ಅನ್ನ ಬಾರ್ಡನ್ ಗೆ ಕೊಟ್ಟಾಗ ಆ ಫೈಲ್ ಅನ್ನ ಓದಿದಾಗ ಓಪನ್ಹೈಮರ್ ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲಾ ವಿಷಯ ಬಾರ್ಡನ್ ಗೆ ಗೊತ್ತಾಗುತ್ತೆ ಸೊ ಬಾರ್ಡನ್ ಗೆ ಈ ಫೈಲ್ ಅನ್ನ ಕೊಟ್ಟು ಎಫ್ ಬಿ ಐ ಗೆ ಲೆಟರ್ ಬರೆಯೋಕೆ ಹೇಳ್ತಾರೆ ಮತ್ತೆ ಲೂಯಿಸ್ ಸ್ಟ್ರಾಸ್ ಓಪನ್ಹೈಮರ್ ನ ಕೋರ್ಟ್ ಗೆ ಕಳಿಸೋದು ಬೇಡ ಅಲ್ಲಿ ಅವನು ದೇಶಭಕ್ತ ಆಗೋಗ್ತಾನೆ ಅದಕ್ಕೆ ಅವನನ್ನ ತುಳಿಬೇಕು ಅಂದ್ರೆ ಮತ್ತೆ ಅವನು ನ್ಯಾಷನಲ್ ಸೆಕ್ಯೂರಿಟಿಯ ಬಗ್ಗೆ ಮಾತಾಡಬಾರದು ಅಂತ ಅಟಾಮಿಕ್ ಎನರ್ಜಿ ಕಮಿಷನ್ ಅವರು ಅಪಾಯಿಂಟ್ ಮಾಡಿರೋ ಒಂದು ಕಮಿಟಿ ಜೊತೆ ಒಂದು ಸಣ್ಣ ಕ್ಲೋಸ್ಡ್ ರೂಮ್ ಅಲ್ಲಿ ಮೀಟಿಂಗ್ ನಡೆಯೋ ರೀತಿ ವಿಚಾರಣೆ ಆಗಬೇಕು ಅಲ್ಲಿ ಕೋರ್ಟ್ ನ ರೀತಿ ಯಾವುದೇ ಸಾಕ್ಷಿ ಆಧಾರಗಳನ್ನ ಕೇಳೋದಿಲ್ಲ ಮತ್ತೆ ನಾನೇ ರಾಜರ್ ರಾಬ್ ಅನ್ನ ಅಪಾಯಿಂಟ್ ಮಾಡ್ತೀನಿ ಅವನು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಸಿಗ್ದಲೇ ಇರೋ ಹಾಗೆ ನೋಡ್ಕೊಂತಾನೆ ಅಂತ ನಿಕೋಲಸ್ ಗೆ ಹೇಳ್ತಾರೆ ಲೂಯಿಸ್ ಸ್ಟ್ರಾಸ್ ಅಂದ್ರೆ ಓಪನ್ಹೈಮರ್ ಯಾವತ್ತು ಗೆಲ್ಲೋಕೆ ಆಗದಲೇ ಇರೋ ಯುದ್ಧದಲ್ಲಿ ಹೋರಾಡ್ತಿದ್ದಾರೆ ಮೊದ್ದೇ ಡಿಸೈಡ್ ಆಗೋಗಿದೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡಬಾರದು ಅಂತ ಆದರೂ ತಾವು ಏನು ತಪ್ಪನ್ನ ಮಾಡಿಲ್ಲ ಅಂತ ತಿಳಿಸೋಕೋಸ್ಕರ ಓಪನ್ಹೈಮರ್ ಇವರ ಮುಂದೆ ಕೂತಿದ್ದಾರೆ ಇಷ್ಟೆಲ್ಲ ಲೂಯಿಸ್ ಸ್ಟ್ರಾಸ್ ಯಾಕೆ ಮಾಡ್ದ ಅಂದ್ರೆ ಎರಡು ಕಾರಣಕ್ಕೆ ಒಂದು ಐನ್ಸ್ಟೈನ್ ಗೆ ಅವತ್ತು ಓಪನ್ಹೈಮರ್ ಏನ್ ಹೇಳಿದ್ರು ಅವರು ನನ್ನ ಮಾತಾಡಿಸ್ಲೇ ಇಲ್ವಲ್ಲ ಅನ್ನೋದು ಇನ್ನೊಂದು ಐಸೋಟೋಪ್ಸ್ ಎಕ್ಸ್ಪೋರ್ಟ್ ಮಾಡೋ ವಿಷಯದಲ್ಲಿ ಅವರು ಲೂಯಿಸ್ ಸ್ಟ್ರಾಸ್ ಗೆ ಅವಮಾನ ಮಾಡಿದ್ದು ಓಪನ್ಹೈಮರ್ ಗೆ ಏನಾಯ್ತು ಅದಕ್ಕೆಲ್ಲ ಕಾರಣ ಲೂಯಿಸ್ ಸ್ಟ್ರಾಸ್ ಅಂತ ಗೊತ್ತಾಗಿ ಅಸಿಸ್ಟೆಂಟ್ ಗೆ ತುಂಬಾನೇ ಬೇಜಾರಾಗುತ್ತೆ ಆದ್ರೆ ಇವನು ಕೂಡ ಏನು ಮಾಡಕ್ಕಾಗಲ್ಲ
ಸೊ ಈಗ ಸ್ಟೋರಿ 1954ಕ್ಕೆ ಹೋಗುತ್ತೆ. ಓಪನ್ಹೈಮರ್ನ ವಿರುದ್ಧ ಕಮಿಟಿ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರ ಹೆಂಡತಿ ಕಿಟಿಗೆ ಮೊದಲಿಂದನೂ ಸ್ಟ್ರಾಸ್ನ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಓಪನ್ಹೈಮರ್ಗೆ ಹೇಳ್ತಾಳೆ, ನಾವು ಇದನ್ನ ಫೈಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ರೆಪ್ಯುಟೇಷನ್ ಎಲ್ಲ ಹಾಳಾಗುತ್ತೆ ಅಂತ. ಅಟಾಮಿಕ್ ಎನರ್ಜಿ ಕಮಿಷನ್ ಅಲ್ಲಿ ಇರೋ ಓಪನ್ಹೈಮರ್ನ ಫ್ರೆಂಡ್ ಒಬ್ರು ಲಾಯ್ಡ್ ಗ್ಯಾರಿಸನ್ ಅನ್ನೋ ಲಾಯರ್ನ ಓಪನ್ಹೈಮರ್ನ ಪರವಾಗಿ ಮಾತಾಡೋಕೆ ಕಳಿಸ್ತಾರೆ. ಮತ್ತೆ ಇವರಿಗೆ ವಾರ್ನ್ ಕೂಡ ಮಾಡ್ತಾರೆ, ಈ ವಿಚಾರಣೆ ನ್ಯಾಯದ ಪರವಾಗಿ ಅಂತೂ ಇರಲ್ಲ ಅಂತ. ಮೊದಲಿಂದ ಓಪನ್ಹೈಮರ್ ಏನ್ ಹೇಳ್ತಾರೋ ಅದರಲ್ಲೆಲ್ಲ ತಪ್ಪನ್ನ ಹುಡುಕೋ ಪ್ರಯತ್ನ ರಾಜರ್ ರಾಬ್ ಮಾಡ್ತಾ ಬರ್ತಾನೆ. ಓಪನ್ಹೈಮರ್ ಕೂಡ ಸುಳ್ಳನ್ನ ಹೇಳಲ್ಲ ಅಂತ ಇರೋ ವಿಷಯವನ್ನ ಇದ್ದ ಹಾಗೇನೆ ಹೇಳ್ತಿದ್ದಾರೆ. ಇವರ ಲಾಯರ್ ಗ್ಯಾರಿಸನ್ ಕೂಡ ಹೇಳ್ಕೊಡ್ತಾರೆ, ಹಕುನ್ ಶೆವಾಲಿಯರ್ ನಿಮ್ಮ ಫ್ರೆಂಡ್ ಆಗಿದ್ರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿ ಅಂತ. ಆದರೆ ಅವರು ಕೇಳೋದಿಲ್ಲ, ಸತ್ಯವನ್ನೇ ಹೇಳ್ತಾರೆ. ನಂತರ ಇವರ ಫ್ರೆಂಡ್ ಇಸಿಡೋ ರಾಬಿ ಅವರನ್ನ ಕೂಡ ಕರೆದಾಗ ಇವರು ಓಪನ್ಹೈಮರ್ನ ಬಗ್ಗೆ ಒಳ್ಳೆ ವಿಷಯವನ್ನ ಹೇಳ್ತಾರೆ. ದೇಶಕ್ಕೆ ಅವರು ನಿಯತ್ತಾಗಿ ಇದ್ದಾರೆ, ಅವರ ಕ್ಯಾರೆಕ್ಟರ್ನ ಬಗ್ಗೆ ಯಾರು ಮಾತಾಡೋ ಹಾಗಿಲ್ಲ, ಅವ್ರ ಯುದ್ಧವನ್ನು ನಿಲ್ಲಿಸೋ ಬಾಂಬ್ ಮಾಡಿ ಕೊಟ್ಟಿದ್ದಾರೆ, ದೇಶದ್ರೋಹಿ ಹೇಗಾಗ್ತಾರೆ ಅಂತ ಕೇಳ್ತಾರೆ. ನಂತರ ಲಾರೆನ್ಸ್ಗೂ ಕೂಡ ಕರೀತಾರೆ, ಆದರೆ ಅವ್ರಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಲ್ಲ. ಅದಕ್ಕೆ ಅವರ ಬದಲು ಯಾರು ಇಲ್ಲಿಗೆ ಬರೋದು ಬೇಡ ಅಂತ ಅನ್ಕೊಂಡಿರ್ತಾರೋ ಅವನನ್ನ ಕರೆದಿದ್ದಾನೆ ರಾಜರ್ ರಾಬ್. ಓಪನ್ಹೈಮರ್ನ ತಗ್ಲಾಕಿರೋ ವಿಲಿಯಂ ಬಾರ್ಡನ್ ಇಲ್ಲಿಗೆ ಬಂದಿದ್ದಾನೆ. ಇವನ ಲೆಟರಲ್ಲಿ ಡೈರೆಕ್ಟ್ ಆಗಿ ಬರ್ತಿದ್ದಾನೆ, ಓಪನ್ಹೈಮರ್ ರಷ್ಯನ್ ಏಜೆಂಟ್ ಆಗಿದ್ದಾರೆ, ಎಲ್ಲ ಅಟಾಮಿಕ್ ಬಾಂಬ್ ಡೀಟೇಲ್ಸ್ ಅನ್ನ ಅವರಿಗೆ ಕಳಿಸೋದಷ್ಟೇ ಅಲ್ಲ, ಅವರು ಕೂಡ ಕಮ್ಯುನಿಸ್ಟ್ ಆಗಿದ್ದಾರೆ ಅಂತ ಎಲ್ಲ ಇವನಿಗೆ ಗೊತ್ತಿರೋ ರೀತಿ ಲೆಟರ್ ಅಲ್ಲಿ ಬರೆದಿದ್ದಾನೆ. ಈ ಲೆಟರ್ನ ವಿಷಯ ಓಪನ್ಹೈಮರ್ಗೆ ಗೊತ್ತೇ ಇರಲಿಲ್ಲ. ಲಾಯರ್ ಗ್ಯಾರಿಸನ್ ಕೂಡ ಈ ವಿಷಯದ ಬಗ್ಗೆ ನಮಗೆ ಮೊದಲೇ ಹೇಳಿಲ್ವಲ್ಲ ಅಂತ ವಾದ ಮಾಡಿದ್ರು ಕೂಡ ರಾಜರ್ ರಾಬ್ ಒಂದೇ ಮಾತನ್ನ ಹೇಳ್ತಿದ್ದಾನೆ, ಇದು ಕೋರ್ಟ್ ಅಲ್ಲ, ಎಲ್ಲ ವಿಷಯವನ್ನ ನಿಮಗೆ ಹೇಳಬೇಕಾಗಿಲ್ಲ ಅಂತ. ಗ್ಯಾರಿಸನ್ ಓಪನ್ಹೈಮರ್ ಹತ್ರ ಹೋಗಿ ನನ್ನಿಂದ ಏನು ಸಹಾಯ ಮಾಡಕ್ಕಾಗ್ತಿಲ್ಲ, ಕ್ಷಮಿಸು ಅಂತ ಕೇಳ್ಕೊಂತಾರೆ. ನನಗೆ ಏನ್ ನಡೀತಿದೆ ಅಂತ ಯಾರಾದ್ರೂ ಸರಿಯಾಗಿ ಹೇಳ್ತೀರಾ ಅಂತ, ಮತ್ತೆ ನನ್ನ ವಿರುದ್ಧ ಈ ರೀತಿ ಕೆಟ್ಟದಾಗಿ ಸುಳ್ಳು ಆಪಾದನೆ ಮಾಡಿದಾರಲ್ಲ ಅಂತ ಓಪನ್ಹೈಮರ್ ಕಣ್ಣಲ್ಲಿ ನೀರು ತುಂಬ್ಕೊಂತಾರೆ. ನೆಕ್ಸ್ಟ್ ಡಾಕ್ಟರ್ ಬುಷ್ ಅನ್ನ ಕರೀತಾರೆ, ಇವರು ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ನ ಲೀಡಿಂಗ್ ಮೆಂಬರ್ಸ್ ಅಲ್ಲಿ ಒಬ್ಬರಾಗಿದ್ರು. ಇವರು ಓಪನ್ಹೈಮರ್ ನ ಬಿಟ್ಕೊಡೋದಿಲ್ಲ, ಅವರು ತಮ್ಮ ಒಪಿನಿಯನ್ಸ್ ನ ಡೈರೆಕ್ಟ್ ಆಗಿ ಹೇಳ್ತಾರೆ ಅಂದಿದ ಮಾತ್ರಕ್ಕೆ ಅವರನ್ನ ಈ ಜಾಗದಲ್ಲಿ ಕೂರಿಸಿರೋದು ತಪ್ಪು, ಅಲ್ಲಿ ತುಂಬಾನೇ ಸೈಂಟಿಸ್ಟ್ ಗಳು ವರ್ಕ್ ಮಾಡಿದ್ದಾರೆ, ಇವರನ್ನ ಮಾತ್ರ ಟಾರ್ಗೆಟ್ ಮಾಡೋದು ಸರಿ ಇಲ್ಲ, ಹಾಗಿದ್ರೆ ನನ್ನನ್ನ ಕೂಡ ಕ್ವೆಶನ್ ಮಾಡಿ ಅಂತ ಹೇಳ್ತಾರೆ. ನಂತರ ಬಂದ ಎಡ್ವರ್ಡ್ ಟೆಲರ್ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಸಿಕ್ಕಿದ್ರು ತಪ್ಪಿಲ್ಲ, ಆದ್ರೆ ಸಿಗ್ದಲೇ ಇರೋದು ಒಳ್ಳೇದು ಅಂತ ಹೇಳಿ ಹೋದ್ರೆ ನೆಕ್ಸ್ಟ್ ಬಂದ ಕಿಟಿ ರಾಜರ್ ರಾಬ್ ಗೆ ಸರಿಯಾಗಿ ರಿಪ್ಲೈ ಕೊಡ್ತಾಳೆ. ಆದ್ರೆ ಗ್ರೂಸ್ ಅವರನ್ನ ರಾಜರ್ ರಾಬ್ ಯಾವ ರೀತಿ ಕಷ್ಟದಲ್ಲಿ ಸಿಗಾಕ್ಸ್ತಾನೆ ಅಂದ್ರೆ, ಈಗಿರೋ ಅಟಾಮಿಕ್ ಎನರ್ಜಿ ಕಮಿಷನ್ ಗೈಡ್ ಲೈನ್ಸ್ ನ ಪ್ರಕಾರ ಓಪನ್ಹೈಮರ್ ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡಬಹುದಾ ಅಂತ ಕೇಳ್ತಾರೆ. ಆದ್ರೆ ಗ್ರೂಸ್ ಅವರು ಓಪನ್ಹೈಮರ್ ನ ಅಪಾಯಿಂಟ್ ಮಾಡಿದಾಗ ಯಾವುದೇ ರೀತಿ ಗೈಡ್ ಲೈನ್ಸ್ ಏನೂ ಇರಲಿಲ್ಲ. ಅದಕ್ಕೆ ಗ್ರೂಸ್ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ, ಅವರ ಕಮ್ಯುನಿಸ್ಟ್ ಬ್ಯಾಕ್ಗ್ರೌಂಡ್ ಗಿಂತ ಈ ದೇಶಕ್ಕೆ ಅವರು ಇಂಪಾರ್ಟೆಂಟ್ ಅಂತ ಅವಾಗ ನಾನು ಸೇರಿಸ್ಕೊಂಡಿದ್ದೆ, ಈಗಿರೋ ಗೈಡ್ ಲೈನ್ಸ್ ನ ಪ್ರಕಾರ ಮಾತ್ರ ನಾನು ಹೇಳೋದಾದ್ರೆ ಓಪನ್ಹೈಮರ್ ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡಕ್ಕಾಗಲ್ಲ. ಇವ್ರಿಗಷ್ಟೇ ಅಲ್ಲ, ಲಾಸ್ ಅಲಾಮೋಸ್ ಅಲ್ಲಿ ಕೆಲಸ ಮಾಡಿದ್ದ ಇನ್ನ ಕೆಲವ್ರಿಗೂ ಕೂಡ ಸಿಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಇವತ್ ರಾತ್ರಿ ಮತ್ತೆ ಅವರ ಫ್ರೆಂಡ್ ಹೇಳ್ತಾರೆ, ನೀನು ಹೋರಾಡೋದ್ರಲ್ಲಿ ಅರ್ಥನೇ ಇಲ್ಲ, ಎಲ್ಲ ಮೊದಲೇ ತೀರ್ಮಾನ ಆಗೋಗಿದೆ ಅಂತ. ಆದ್ರೆ ಓಪನ್ಹೈಮರ್ ನಾನು ಕೊನೆಯವರೆಗೂ ಟ್ರೈ ಮಾಡ್ತೀನಿ ಅಂತ ಹೇಳಿದಾಗ ಇದೇ ಸಮಯಕ್ಕೆ ಅವ್ರ ಹತ್ರ ಐನ್ಸ್ಟೈನ್ ಬಂದು ಹೇಳ್ತಾರೆ, ನಿನ್ ಫ್ರೆಂಡ್ ಹೇಳ್ತಿರೋದು ನಿಜ, ನೀನು ದೇಶಕ್ಕೋಸ್ಕರ ಏನ್ ಬೇಕೋ ಅದನ್ನ ಮಾಡಿದ್ಯಾ, ಈಗ ಅದೇ ದೇಶ ನಿನಗೆ ಈ ಸ್ಥಿತಿಯಲ್ಲಿ ನಿಲ್ಸಿದೆ ಅಂದ್ರೆ ನೀನು ಇದರಿಂದ ದೂರ ಹೋಗೋದೆ ಒಳ್ಳೇದು ಅಂತ. ಸೊ ಈಗ ಕೊನೆ ಬಾರಿ ಓಪನ್ಹೈಮರ್ಗೆ ಪ್ರಶ್ನೆ ಕೇಳೋಕೆ ಕರೀತಾರೆ. ಆದರೆ ಈ ಬಾರಿ ರಾಜರ್ ರಾಬ್ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂದ್ರೆ, ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕೋದಕ್ಕೆ ಪ್ರೇರೇಪಿಸಿದೆ ಓಪನ್ಹೈಮರ್ ಅನ್ನೋ ಹಾಗೆ ಹೇಳ್ತಿದ್ದಾನೆ. ಹಿರೋಶಿಮಾ ನಾಗಸಾಕಿಯಲ್ಲಿ ಕಡಿಮೆ ಅಂದ್ರು 220,000 ಜನ ಸಾವನ್ನಪ್ಪಿದ್ದಾರೆ, ಆಗ ನಿಮಗೆ ಏನು ಬೇಜಾರಾಗ್ಲಿಲ್ವಾ? ಹೈಡ್ರೋಜನ್ ಬಾಂಬ್ ಮಾಡಬೇಕಾದ್ರೆ ಮಾತ್ರ ಯಾಕೆ ವಿರೋಧ ಮಾಡಿದ್ರಿ ಅಂತ ಒಂದೇ ಸಮ ಪ್ರಶ್ನೆ ಕೇಳ್ತಾ ಇದ್ದಾನೆ. 3 ವರ್ಷ ಕಷ್ಟಪಟ್ಟು ಮಾಡಿರೋ ಬಾಂಬ್ನ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕೋದೇ ಬೇಡ ಅಂದ್ರಿ, ಅಷ್ಟೊಂದು ಕಷ್ಟಪಟ್ಟು ಆ ರೀತಿ ಹೇಳಿಕೆ ಕೊಡೋಕೆ ಹೇಗೆ ಸಾಧ್ಯ ಅಂತ. ಓಪನ್ಹೈಮರ್ ಹೇಳ್ತಾರೆ, ನಾವು ಆಟಮ್ ಬಾಂಬ್ ಮಾಡಿರೋದಕ್ಕೆ ರಷ್ಯನ್ಸ್ ಕೂಡ ಅದನ್ನ ಮಾಡಿದ್ದಾರೆ, ನೆಕ್ಸ್ಟ್ ನಾವು ಹೈಡ್ರೋಜನ್ ಬಾಂಬ್ನ ಮಾಡಿದಾಗ ಅವರು ಕೂಡ ಹೈಡ್ರೋಜನ್ ಬಾಂಬ್ನ ಮಾಡೋದಕ್ಕೆ ಮುಂದಾಗ್ತಾರೆ, ಅದಕ್ಕೆ ನಾನು ಆ ಬಾಂಬ್ನ ಮಾಡೋದೇ ಬೇಡ ಅಂತ ಹೇಳಿದೆ ಅಂದ್ರು ಕೇಳ್ತಿಲ್ಲ. ಓಪನ್ಹೈಮರ್ದೆ ತಪ್ಪು ಅನ್ನೋ ಹಾಗೆ ಮಾಡಿ ಕೊನೆಗೂ ಡಿಸೈಡ್ ಮಾಡ್ತಾರೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡೋದಿಲ್ಲ ಅಂತ. ಆದರೆ ನೀವು ಒಬ್ಬ ನಿಷ್ಠಾವಂತ ನಾಗರಿಕ ಅಂತ ಒಪ್ಕೊಂತೀವಿ ಅಂತ ಕಮಿಟಿ ಮೆಂಬರ್ಸ್ ಹೇಳಿ ಹೊರಡ್ತಾರೆ.
ಇನ್ನೊಂದು ಕಡೆ 1959 ಅಲ್ಲಿ ಎಡ್ವರ್ಡ್ ಟೆಲ್ಲರ್ ಬಂದು ಲೂಯಿಸ್ ಸ್ಟ್ರಾಸ್ನ ಬಗ್ಗೆ ಒಳ್ಳೆ ವಿಷಯವನ್ನ ಮಾತಾಡಿ ಹೋದ್ರೆ ಲೂಯಿಸ್ ಸ್ಟ್ರಾಸ್ನ ಬಂಡವಾಳ ಬಯಲು ಮಾಡೋಕೆ ಡಾಕ್ಟರ್ ಡೇವಿಡ್ ಹಿಲ್ ಬರ್ತಾರೆ. ಇವರು ಯಾರು ಅಂದ್ರೆ ಸ್ನೇಹಿತರೆ, ಆಲ್ಬರ್ಟ್ ಐನ್ಸ್ಟೈನ್ ಅವರು ಪ್ರೆಸಿಡೆಂಟ್ಗೆ ಲೆಟರ್ ಬರೆಯೋಕೆ ಹೇಳಿರ್ತಾರಲ್ಲ, ಲಿಯೋ ಜಿಲಾರ್ಡ್ ಅನ್ನೋ ಸೈಂಟಿಸ್ಟ್ ಅವರ ಜೊತೆ ವರ್ಕ್ ಮಾಡ್ತಿರ್ತಾರೆ. ಇವರು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಲೂಯಿಸ್ ಸ್ಟ್ರಾಸೆ ಓಪನ್ಹೈಮರ್ನ ಹೆಸರನ್ನ ಹಾಳು ಮಾಡೋಕ್ಕೋಸ್ಕರ 1954ರಲ್ಲಿ ವಿಚಾರಣೆ ನಡೆಸಿದ್ದು, ಅದು ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ. ಈ ದೇಶದ ತುಂಬಾನೇ ಸೈಂಟಿಸ್ಟ್ಗಳು ಲೂಯಿಸ್ ಸ್ಟ್ರಾಸ್ ಗೌರ್ಮೆಂಟ್ ಇಂದ ಹೊರಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ರಾಜರ್ ರಾಬ್ನ ಆ ಹಿಯರಿಂಗ್ಗೆ ಕಳಿಸಿದ್ದೆ ಓಪನ್ಹೈಮರ್ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಸಿಗ್ದಲೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಅಂತ ಎಲ್ಲಾ ವಿಷಯವನ್ನ ಹೇಳ್ತಾರೆ. ಈ ಮಾತನ್ನ ಕೇಳಿ ಲೂಯಿಸ್ ಸ್ಟ್ರಾಸ್ನ ಅಸಿಸ್ಟೆಂಟ್ಗೂ ಕೂಡ ಖುಷಿ ಆಗ್ತಿದೆ, ಕೊನೆಗೂ ಸತ್ಯ ಎಲ್ಲರಿಗೂ ಗೊತ್ತಾಗ್ತಿದೆ ಅಂತ. ಬ್ರೇಕ್ ಅಲ್ಲಿ ವಾಪಸ್ ರೂಮ್ಗೆ ಬಂದು ಲೂಯಿಸ್ ಸ್ಟ್ರಾಸ್ ಫುಲ್ ಕಿರ್ಚಾಡ್ತಿದ್ದಾರೆ, ಓಪನ್ಹೈಮರ್ ಮಾಡಿದ್ದೆಲ್ಲ ತನಿಗೋಸ್ಕರ, ಫೇಮಸ್ ಆಗೋದಕ್ಕೋಸ್ಕರ. ಅವನು ಯಾರನ್ನ ಬೇಕಾದರೂ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ತಾನೆ. ಅವತ್ತು ಐನ್ಸ್ಟೈನ್ ಕೂಡ ಅದಕ್ಕೆ ನನ್ನ ಮಾತಾಡಿಸ್ಲಿಲ್ಲ, ಅವನಿಗೇನ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಸಿಗ್ಲಿಲ್ಲ, ಆದರೆ ಈಗ ನನಗೆ ಪಬ್ಲಿಕ್ ಅಲ್ಲಿ ಮಾನ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ನೇಹಿತರೆ, 1925ರಿಂದ ಯಾರು ನಾಮಿನೇಷನ್ ಅಲ್ಲಿ ರಿಜೆಕ್ಟ್ ಆಗಿಲ್ಲ. ಏನಾದರೂ ಓಪನ್ಹೈಮರ್ನ ವಿಷಯಕ್ಕೆ ಸೆಕ್ರೆಟರಿ ಆಫ್ ಕಾಮರ್ಸ್ ಪೋಸ್ಟ್ಗೆ ಇವ್ರಿಗೆ ಅರ್ಹತೆ ಇಲ್ಲ ಅಂತ ತೀರ್ಮಾನ ತಗೊಂಡ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ ಅಂತ ಅನ್ಕೊಂತಾ ಇದ್ದಾರೆ. ಸೊ ಕೊನೆಗೂ ಏನಾಗಬಾರ್ದು ಅಂತ ಅನ್ಕೊಂಡಿರ್ತಾರೋ ಅದೇ ಆಗುತ್ತೆ. ಲೂಯಿಸ್ ಸ್ಟ್ರಾಸ್ನ ನಾಮಿನೇಷನ್ನ ರಿಜೆಕ್ಟ್ ಮಾಡ್ತಾರೆ. ಅವರು ಸೆಕ್ರೆಟರಿ ಆಫ್ ಕಾಮರ್ಸ್ ಆಗೋದು ಬೇಡ ಅಂತ ಓಟ್ ಮಾಡಿರೋರಲ್ಲಿ ಒಬ್ಬರು ಜಾನ್ ಎಫ್ ಕೆನಡಿ. ಮುಂದೆ 1961ರಲ್ಲಿ ಇವರು ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾರೆ. ಇಷ್ಟಾದರೂ ಇನ್ನೂ ಬುದ್ಧಿ ಬಂದಿಲ್ಲ, ಈಗಲೂ ತಮ್ಮ ಅಸಿಸ್ಟೆಂಟ್ಗೆ ಹೇಳ್ತಿದ್ದಾರೆ, ಮೊದಲೇ ನಾನು ಹೇಳಿಲ್ವಾ, ಓಪನ್ಹೈಮರ್ ಐನ್ಸ್ಟೈನಿಂದ ಶುರು ಮಾಡಿ ಎಲ್ಲ ಸೈಂಟಿಸ್ಟ್ಗಳನ್ನು ನನ್ನ ವಿರುದ್ಧ ಮಾಡಿದ್ದಾನೆ ಅಂತ. ಇದಕ್ಕೆ ಅಸಿಸ್ಟೆಂಟ್ ಹೇಳ್ತಾನೆ, ನೀವು ಆ ರೀತಿ ಅನ್ಕೊಂಡಿರೋದು, ಅವತ್ತು ನಿಜವಾಗ್ಲೂ ಓಪನ್ಹೈಮರ್ ಮತ್ತೆ ಐನ್ಸ್ಟೈನ್ ಏನ್ ಮಾತಾಡಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ, ಆ ಟಾಪಿಕ್ ನಿಮಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರ್ಬೋದಲ್ವಾ ಅಂತ ಹೇಳ್ತಾನೆ. ಸೊ ಈಗ ಸ್ನೇಹಿತರೆ, ಅವತ್ತು ಅಷ್ಟಕ್ಕೂ ಏನ್ ಮಾತಾಡಿದ್ರು ಅಂತ ತೋರಿಸ್ತಾರೆ. ಓಪನ್ಹೈಮರ್ ಐನ್ಸ್ಟೈನ್ ಅವರನ್ನ ಭೇಟಿ ಆದಾಗ ಎಲ್ಲರೂ ಅನ್ಕೊಂಡ್ರು, ನಾನು ಶುರು ಮಾಡಿದ್ದನ್ನ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ. ಈಗ ನಿನ್ನ ಸರದಿ, ನಿನ್ನ ಸಾಧನೆಯ ಪರಿಣಾಮವನ್ನ ನೀನೇ ಅನುಭವಿಸ್ಬೇಕಾಗುತ್ತೆ. ಎಲ್ಲರೂ ನಿನಗೆ ಎಷ್ಟು ಬೇಕೋ ಅಷ್ಟು ಶಿಕ್ಷೆ ಕೊಟ್ಟಾದ್ಮೇಲೆ ಒಂದಿನ ಕರೆದು ನಿನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿ ಮೆಡಲ್ ಕೊಡ್ತಾರೆ. ಆದ್ರೆ ನೆನ್ಪಿಡ್ಕೋ, ಅದೆಲ್ಲ ಮಾಡೋದು ನಿನ್ಗೋಸ್ಕರ ಅಲ್ಲ, ಅವರು ಒಳ್ಳೆಯವರಾಗೋದಕ್ಕೆ ಅವರಿಗೋಸ್ಕರ ಅಷ್ಟೇ ಅಂತ. ಇವ್ರು ಹೇಳೋದು ಮುಂದೆ ನಿಜ ಕೂಡ ಆಗುತ್ತೆ, ಓಪನ್ಹೈಮರ್ಗೆ ಕರೆದು ಮೆಡಲ್ ಕೂಡ ಕೊಡ್ತಾರೆ. ಈ ಅವಾರ್ಡ್ ಸೆರೆಮನಿಗೆ ಬಂದಿದ್ದ ಎಡ್ವರ್ಡ್ ಟೆಲರ್ ಓಪನ್ಹೈಮರ್ಗೆ ಶೇಕ್ ಹ್ಯಾಂಡ್ ಕೊಡ್ತಾನೆ, ಆದ್ರೆ ಕಿಟ್ಟಿ ಯಾವ ಶೇಕು ಕೊಡೋದಿಲ್ಲ. ಈಗ ಪ್ರೆಸೆಂಟಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಈ ವಿಷಯವನ್ನ ಹೇಳಿ ಹೋಗ್ತಿದ್ದಾಗ ಓಪನ್ಹೈಮರ್ ಕೇಳ್ತಾರೆ, ನಿಮಗೆ ನೆನ್ಪಿದ್ಯಾ, ಅವತ್ತು ನಾನು ನಿಮ್ಮ ಹತ್ರ ಬಂದು ಚೈನ್ ರಿಯಾಕ್ಷನ್ ನ ಬಗ್ಗೆ ಕೇಳಿದ್ದೆ, ಅಟಾಮಿಕ್ ಬಾಂಬಿಂದ ಚೈನ್ ರಿಯಾಕ್ಷನ್ ಶುರು ಆಗಿ ಇಡೀ ಜಗತ್ತು ನಾಶ ಆಗ್ಬೋದು ಅಂತ. ಅದಕ್ಕೆ ಹೌದು, ನನಗೆ ಎಲ್ಲ ನೆನಪಿದೆ ಅಂತ ಐನ್ಸ್ಟೈನ್ ಹೇಳಿದಾಗ ಓಪನ್ಹೈಮರ್ ಹೇಳ್ತಾರೆ, ನನಗೆ ಅನ್ಸುತ್ತೆ ನಾವು ಚೈನ್ ರಿಯಾಕ್ಷನ್ ನ ಶುರು ಮಾಡಿದ್ದೀವಿ ಅಂತ. ಇವರು ಇಡೀ ಜಗತ್ತು ನಾಶ ಆಗ್ತಿರೋ ರೀತಿ ಇಮ್ಯಾಜಿನ್ ಕೂಡ ಮಾಡ್ಕೊಂತಾರೆ. ಅಂದ್ರೆ ಸ್ನೇಹಿತರೆ, ಇವರು ಕಂಡಿಡ್ದಿರೋ ಒಂದು ಆಟಮ್ ಬಾಂಬಿಂದ ಬೇರೆ ದೇಶದವರು ನಮ್ಮ ಹತ್ರನೂ ಒಂದು ಬಾಂಬ್ ಇರಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ನ್ಯೂಕ್ಲಿಯರ್ ವೆಪನ್ಸ್ ನ ಇವತ್ತು ಮಾಡ್ಕೊಂಡಿದ್ದಾರೆ. ಯಾವಾಗ ನೆಕ್ಸ್ಟ್ ವಾರ್ ಶುರು ಆಗುತ್ತೋ ಆ ನ್ಯೂಕ್ಲಿಯರ್ ವಾರ್ ನ ಕಾರಣದಿಂದ ಇಡೀ ಜಗತ್ತು ನಾಶ ಆಗುತ್ತೆ ಅಂತ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋನ ಸ್ನೇಹಿತರೆ ನಾನು ತುಂಬಾನೇ ತಲೆ ಕೆಡಿಸ್ಕೊಂಡು ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.